ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪ್ರಿಯ ಕೇಳುಗರೆ ಕಳೆದ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಬರುವ ಲೋಪ ಆಗಮ ಆದೇಶ ಸಂಧಿಗಳ ಬಗ್ಗೆ ತಿಳಿದಿರಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವಪದದ ಕೊನೆಯ ಅಕ್ಷರ ಬಿಟ್ಟು ಹೋದರೆ ಅದು ಲೋಪಸಂಧಿ ಎಂದು ಸ್ವರದ ಮುಂದೆ ಉತ್ತರ ಪದದ ಮೊದಲಲ್ಲಿ ಹೊಸದಾಗಿ ಸ್ವರ ಬಂದರೆ ಅದು ಆಗಮ ಸಂಧಿ ಎಂದು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಕಥಪಗಳಿಗೆ ಗದಬ ವ್ಯಂಜನಗಳು ಬಂದರೆ ಅದು ಆದೇಶ ಸಂಧಿ ಎಂದು ಸ್ಥೂಲವಾಗಿ ಪರಿಚಯ ಮಾಡಿಕೊಂಡಿರಿ ಈಗ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋಣ ರಾಮಾಯಣವು ಮಹೋನ್ನತ ಗ್ರಂಥ ಸೂರ್ಯೋದಯ ಸಮಯವು ಅತ್ಯಂತ ಮನೋಹರವಾದುದು ಮೇಲಿನ ಈ ಎರಡು ವಾಕ್ಯಗಳು ಕನ್ನಡ ವಾಕ್ಯಗಳೇ ಅಲ್ಲವೇ ಆದರೆ ಇದರಲ್ಲಿ ಸಂಸ್ಕೃತದಿಂದ ಬಂದ ಶಬ್ದಗಳೇ ಹೆಚ್ಚಾಗಿದೆ ರಾಮಾಯಣ ಮಹೋನ್ನತ ಗ್ರಂಥ ಸೂರ್ಯೋದಯ ಸಮಯ ಅತ್ಯಂತ ಮನೋಹರ ಹೀಗೆ ಈ ಏಳು ಶಬ್ದಗಳು ಸಂಸ್ಕೃತ ಶಬ್ದಗಳೇ ನಮ್ಮ ಕನ್ನಡ ಭಾಷೆಯಲ್ಲಿ ಸಾವಿರಾರು ವರ್ಷಗಳಿಂದ ಸಂಸ್ಕೃತದ ಅನೇಕ ಶಬ್ದಗಳು ಬಂದು ಸೇರಿವೆ ನಮ್ಮ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಂಸ್ಕೃತ ಶಬ್ದಗಳನ್ನು ಸೇರಿಸಿ ಕಾವ್ಯ ಬರೆದಿದ್ದಾರೆ ಆದ್ದರಿಂದ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದು ಬಳಸಲ್ಪಡುತ್ತಿರುವ ಶಬ್ದಗಳ ಸಂಧಿ ಕಾರ್ಯಗಳು ಏನೆಂಬುದನ್ನು ಕನ್ನಡ ಭಾಷಾಜ್ಞಾನದ ದೃಷ್ಟಿಯಿಂದ ಈಗ ನಾವು ತಿಳಿಯೋಣ ಇಲ್ಲಿ ಗಮನಿಸಬೇಕಾದ ವಿಷಯ ಒಂದಿದೆ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿಯೇ ಆಗುತ್ತದೆ ಅದೇ ಒಂದು ಕನ್ನಡ ಶಬ್ದವು ಸಂಸ್ಕೃತ ಶಬ್ದದೊಡನೆ ಸೇರಿ ಸಂಧಿಯಾದರೆ ಕನ್ನಡ ಸಂಧಿಯೇ ಆಗುತ್ತದೆ ಈಗಾಗಲೇ ನಾವು ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಸಂಸ್ಕೃತದಲ್ಲಿಯೂ ಕೂಡ ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿಗಳಿವೆ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರಪರವಾಗಿ ಸ್ವರ ಸಂಧಿಗಳು ಆಗುವವು ಅವುಗಳೆಂದರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿ ಇವು ಸ್ವರ ಸಂಧಿಗಳು ಹಾಗೆಯೇ ವ್ಯಂಜನಕ್ಕೆ ವ್ಯಂಜನವು ಪರವಾಗಿ ವ್ಯಂಜನ ಸಂಧಿಗಳು ಆಗುವವು ಅವುಗಳೆಂದರೆ ಜಷ್ಟ್ವ ಸಂಧಿ ಶುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿ ಇವು ವ್ಯಂಜನ ಸಂಧಿಗಳು ಈಗ ಮೊದಲು ನಾವು ಸ್ವರ ಸಂಧಿಗಳ ಬಗ್ಗೆ ತಿಳಿಯೋಣ ಸೂಚನೆ ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಸಿ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಹರಿ ಪ್ಲಸ್ ಈಶ್ವರ ಹರೀಶ್ವರ ಗುರು ಪ್ಲಸ್ ಉಪದೇಶ ಗುರುಪದೇಶ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಒಂದೇ ಜಾತಿಯ ಸ್ವರಗಳು ಕೂಡಿದಾಗ ಅದೇ ವರ್ಗಕ್ಕೆ ಸೇರಿದ ಒಂದು ಸ್ವರ ದೀರ್ಘವಾಗಿದೆ ಎಂದು ತಿಳಿದುಬರುತ್ತದೆ
ಸವರ್ಣ ದೀರ್ಘ ಸಂಧಿ. ಸಂಧಿ ಕಾರ್ಯ ನಡೆದಾಗ ಸವರ್ಣ ಸ್ವರಗಳು, ಅಂದರೆ ಒಂದೇ ಜಾತಿಯ ಸ್ವರಗಳು ಬಂದು ಸೇರಿದಾಗ ಅದೇ ಜಾತಿಯ ಸ್ವರ ದೀರ್ಘಸ್ವರವಾಗುತ್ತದೆ. ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಎನ್ನುವೆವು. ನಮಗಿಲ್ಲಿ ಒಂದು ಅನುಮಾನ ಅಥವಾ ಗೊಂದಲ ಕಂಡುಬರುತ್ತದೆ. ಸವರ್ಣ ಸ್ವರಗಳು ಎಂದರೆ ಯಾವುದು? ಕನ್ನಡ ವರ್ಣಮಾಲೆಯಲ್ಲಿ ಅ ಅ ಇ ಇ ಉ ಉ ಎ ಓ ಓ ಎಂಬ ಸ್ವರಗಳಿವೆ. ಸವರ್ಣ ಸ್ವರಗಳು ಎಂದರೆ ಒಂದೇ ರೀತಿಯಾದಂತಹ ಉಚ್ಚಾರಣೆಯನ್ನು ಹೊಂದಿರುವ ಸ್ವರಗಳ ಗುಂಪು. ಆ ಮತ್ತು ಆ ಒಂದೇ ಜಾತಿಯ ಉಚ್ಚಾರಣೆಯನ್ನು ಹೊಂದಿರುವಂತಹ ಸ್ವರಗಳು, ಅಂದರೆ ಈ ಎರಡೂ ಕೂಡ ಸವರ್ಣ ಸ್ವರಗಳು. ಅದೇ ರೀತಿಯಾಗಿ ಈ ಮತ್ತು ಈ ಒಂದೇ ಜಾತಿಯ ಉಚ್ಚಾರಣೆಯನ್ನು ಹೊಂದಿರುವಂತಹ ಸ್ವರಗಳು, ಅಂದರೆ ಸವರ್ಣ ಸ್ವರಗಳು. ಊ ಮತ್ತು ಊ ಕೂಡ ಒಂದೇ ಜಾತಿಯ ಉಚ್ಚಾರಣೆಯನ್ನು ಹೊಂದಿರುವಂತಹ ಸ್ವರಗಳು, ಅಂದರೆ ಸವರ್ಣ ಸ್ವರಗಳು. ಎ ಮತ್ತು ಎ ಇದು ಕೂಡ ಒಂದೇ ಜಾತಿಯ ಉಚ್ಚಾರಣೆಯನ್ನು ಹೊಂದಿರುವಂತಹ ಸ್ವರಗಳು, ಅಂದರೆ ಇದು ಕೂಡ ಸವರ್ಣ ಸ್ವರಗಳು. ಓ ಮತ್ತು ಓ ಇದು ಕೂಡ ಒಂದೇ ಜಾತಿಯ ಉಚ್ಚಾರಣೆಯನ್ನು ಹೊಂದಿರುವಂತಹ ಸ್ವರಗಳು, ಅಂದರೆ ಓ ಮತ್ತು ಓ ಒಟ್ಟಿಗೆ ಸೇರಿ ಸವರ್ಣ ಸ್ವರಗಳಾಗಿವೆ. ಇಲ್ಲಿರುವ ಸವರ್ಣ ಸ್ವರಗಳು ಪೂರ್ವಪದ ಮತ್ತು ಉತ್ತರ ಪದಗಳಲ್ಲಿ ಕಂಡುಬಂದರೆ ಸಂಧಿಯಾದಾಗ ಅದೇ ಜಾತಿಯ ದೀರ್ಘಸ್ವರ ಉಂಟಾಗುತ್ತದೆ ಅಥವಾ ದೀರ್ಘಸ್ವರ ಕಂಡುಬರುತ್ತದೆ. ನಾವೀಗ ಹೇಗೆ ಎರಡು ಸವರ್ಣ ಸ್ವರಗಳು ಸೇರಿ ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಂತಹದ್ದು ಪೂರ್ವ ಮತ್ತು ಉತ್ತರ ಪದಗಳ ನಡುವೆ. ಈಗ ಸವರ್ಣ ದೀರ್ಘ ಸಂಧಿಯಲ್ಲಿ ಹೇಗೆ ಎರಡು ಸವರ್ಣ ಸ್ವರಗಳು ಸೇರಿ ಅದೇ ಸ್ವರ ದೀರ್ಘವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪೂರ್ವಪದದ ಕೊನೆಯ ಅಕ್ಷರಗಳು ಆ ಅಥವಾ ಆ ಆಗಿದ್ದು, ಉತ್ತರ ಪದದ ಮೊದಲನೆಯ ಅಕ್ಷರ ಆ ಅಥವಾ ಆ ಆದರೆ ಅದು ಸಂಧಿ ಕಾರ್ಯ ನಡೆದರೆ ಅದೇ ಸ್ವರದ, ಅಂದರೆ ಸವರ್ಣ ಸ್ವರಗಳಾದ ಆ ಮತ್ತು ಆ ಇರುವಂತಹ ಸ್ವರಗಳಲ್ಲಿ ದೀರ್ಘಸ್ವರವಾಗಿ ಆ ಉಂಟಾಗುತ್ತದೆ. ಅದೇ ರೀತಿ ಪೂರ್ವಪದದ ಕೊನೆಯ ಅಕ್ಷರ ಈ ಅಥವಾ ಈ ಸ್ವರವಾಗಿದ್ದು, ಉತ್ತರ ಪದದ ಮೊದಲ ಅಕ್ಷರ ಈ ಅಥವಾ ಈ ಸ್ವರವಾಗಿದ್ದರೆ ಸಂಧಿ ಕಾರ್ಯ ನಡೆದಾಗ ಇದೇ ಜಾತಿಯ ಸ್ವರ, ಒಂದೇ ಜಾತಿಯ ಸವರ್ಣ ಸ್ವರ ಈ ಆಗಿ ಪರಿವರ್ತನೆಯಾಗುತ್ತದೆ. ಪೂರ್ವಪದದ ಕೊನೆಯ ಅಕ್ಷರ ಊ ಅಥವಾ ಊ ಇದ್ದು, ಉತ್ತರ ಪದದ ಮೊದಲನೆಯ ಅಕ್ಷರ ಊ ಅಥವಾ ಊ ಇದ್ದರೆ ಅದೇ ಜಾತಿಯ ದೀರ್ಘಸ್ವರ ಊ ಆಗಿ ಸಂಧಿ ಕಾರ್ಯ ನಡೆದಾಗ ಪರಿವರ್ತನೆಯಾಗುತ್ತದೆ. ಸವರ್ಣ ದೀರ್ಘ ಸಂಧಿಯಲ್ಲಿ ಈ ಮೂರು ಜಾತಿಯ ಸವರ್ಣ ಸ್ವರಗಳು, ಅಂದರೆ ಅ ಅ ಕೂಡಿಸು ಅ ಅ ಸೇರಿದರೆ ಆ ಆಗಿ ದೀರ್ಘಸ್ವರವಾಗುತ್ತದೆ. ಅದೇ ರೀತಿ ಈ ಈ ಕೂಡಿಸಿದಾಗ ಈ ಈ ಎರಡು ಸೇರಿದಾಗ ಈ ದೀರ್ಘವಾಗಿ ಬರುತ್ತದೆ. ಅದೇ ರೀತಿಯಾಗಿ ಉ ಉ ಉತ್ತರ ಪದಕ್ಕೆ ಉ ಉ ಸೇರಿದಾಗ ಅದೇ ಸ್ವರ ದೀರ್ಘವಾಗಿ ಊ ಆಗಿ ಕಂಡುಬರುತ್ತದೆ. ಸವರ್ಣ ಸ್ವರಗಳು ಮಾತ್ರವೇ ಸೇರಿ ಆಗುವಂತಹ ದೀರ್ಘಸ್ವರವನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ನಾವೀಗ ಸವರ್ಣ ದೀರ್ಘ ಸಂಧಿಯನ್ನು ಕೆಲವು ಉದಾಹರಣೆಗಳ ಮೂಲಕ ತಿಳಿಯೋಣ. ದೇವ ಪ್ಲಸ್ ಅಸುರ ಸಂಧಿ ಕಾರ್ಯ ನಡೆದಾಗ ದೇವಾಸುರ. ಇಲ್ಲಿ ನಾವು ಗಮನಿಸಬೇಕಾದದ್ದು ಪೂರ್ವಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲ ಅಕ್ಷರ. ಪೂರ್ವಪದದ ಕೊನೆಯ ಅಕ್ಷರ ವು ಪ್ಲಸ್ ಆ ಆಗಿದೆ, ಉತ್ತರ ಪದದ ಮೊದಲ ಅಕ್ಷರ ಆ ಆಗಿದೆ. ಹಾಗಾದರೆ ಈ ಎರಡೂ ಕೂಡ ಸವರ್ಣ ಸ್ವರಗಳು, ಒಂದೇ ಜಾತಿಯ ಉಚ್ಚಾರಣೆಗೆ ಸೇರಿರುವಂತಹ ಸ್ವರಗಳು. ಹಾಗಾದರೆ
ಸಂಧಿ ಕಾರ್ಯ ನಡೆದಾಗ ಅದೇ ಜಾತಿಯ ಸ್ವರವು ದೀರ್ಘಸ್ವರವಾಗಿ ಪರಿವರ್ತನೆಯಾಗುತ್ತೆ. ದೇವಾಸುರ ವು ಪ್ಲಸ್ ಆ, ಹಾಗಾದರೆ ಅದೇ ಜಾತಿಯ ದೀರ್ಘಸ್ವರ ಇಲ್ಲಿ ಕಂಡುಬಂದಿದೆ. ಇದು ಸವರ್ಣ ದೀರ್ಘ ಸಂಧಿ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಗಿರಿ ಪ್ಲಸ್ ಈಶಾ, ಸಂಧಿ ಕಾರ್ಯ ನಡೆದಾಗ ಗಿರೀಶ. ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ರಿ, ಅದನ್ನು ಬಿಡಿಸಿದಾಗ ರು ಪ್ಲಸ್ ಇ ಆಗುತ್ತದೆ. ಉತ್ತರ ಪದದ ಮೊದಲ ಅಕ್ಷರ ಇ ಇದೆ. ಇ ಮತ್ತು ಇ ಅಂದರೆ ಪೂರ್ವಪದದ ಕೊನೆಯ ಅಕ್ಷರ ಇ ಸ್ವರ ಇದ್ದು ಉತ್ತರ ಪದದ ಮೊದಲ ಅಕ್ಷರ ಇ ಇದೆ. ಈ ಎರಡೂ ಕೂಡ ಒಂದೇ ಜಾತಿಯ ಒಂದೇ ಉಚ್ಚಾರಣೆಗೆ ಸೇರಿರುವಂತಹ ಸವರ್ಣ ಸ್ವರಗಳು. ಹಾಗಾದರೆ ಸಂಧಿ ಕಾರ್ಯ ನಡೆದಾಗ ಅದೇ ಜಾತಿಯ ಸ್ವರ ದೀರ್ಘವಾಗಿ ಕಂಡುಬರುತ್ತದೆ. ಗಿರೀಶ ಪದವನ್ನು ಬಿಡಿಸಿದಾಗ ರು ಪ್ಲಸ್ ಇ ಅಂದರೆ ಸವರ್ಣ ಸ್ವರ ದೀರ್ಘವಾಗಿ ಇ ಆಗಿ ಕಂಡುಬಂದಿದೆ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ವಧು ಪ್ಲಸ್ ಉಪೇತ, ಸಂಧಿ ಕಾರ್ಯ ನಡೆದಾಗ ವಧೂಪೇತ. ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಧು, ಪದವನ್ನು ಅಕ್ಷರವನ್ನು ಬಿಡಿಸಿದಾಗ ಧು ಪ್ಲಸ್ ಉ ಅಂದರೆ ಪೂರ್ವಪದದ ಕೊನೆಯ ಸ್ವರ ಉ ಆಗಿದೆ. ಉತ್ತರ ಪದದ ಮೊದಲನೆಯ ಅಕ್ಷರ ಉ, ಉ ಮತ್ತು ಉ ಪೂರ್ವಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಎರಡೂ ಕೂಡ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಉಚ್ಚಾರಣೆಗೆ ಸೇರಿರುವಂತಹ ಸ್ವರಗಳು. ಈ ಎರಡೂ ಸ್ವರಗಳು ಸಂಧಿ ಕಾರ್ಯ ನಡೆದು ಕೂಡಿದಾಗ ಉ ಆಗಿ ಪರಿವರ್ತನೆಯಾಗುತ್ತದೆ. ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿವೆ. ಆತ್ಮೀಯರೇ, ನಾವೀಗ ಉದಾಹರಣೆಗಳ ಮೂಲಕ ಹೇಗೆ ಸವರ್ಣ ದೀರ್ಘಸಂಧಿಯಾಯಿತು, ಎರಡು ಸವರ್ಣ ಸ್ವರಗಳು ಸೇರಿ ಎಂಬುದನ್ನು ತಿಳಿದುಕೊಂಡೆವು. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನೆಂದರೆ, ಸವರ್ಣ ದೀರ್ಘಸಂಧಿಯಲ್ಲಿ ಪೂರ್ವಪದದ ಕೊನೆಯ ಅಕ್ಷರಗಳು ಆ ಅಥವಾ ಆ, ಇ ಅಥವಾ ಇ, ಉ ಅಥವಾ ಉ, ಈ ಸ್ವರಗಳು ಮಾತ್ರವೇ ಬರುತ್ತದೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಸ್ವರಗಳು ಬರುವುದಿಲ್ಲ. ಅದೇ ರೀತಿಯಾಗಿ ಉತ್ತರ ಪದದ ಮೊದಲಲ್ಲಿ ಆ ಅಥವಾ ಆ, ಇ ಅಥವಾ ಇ, ಉ ಅಥವಾ ಉ, ಈ ಸ್ವರಗಳೇ ಕಂಡುಬರುವಂಥದ್ದು. ಈ ಸ್ವರಗಳು ಒಟ್ಟಿಗೆ ಸೇರಿ ಬಂದರೆ ಅದೇ ಸ್ವರಗಳು ದೀರ್ಘವಾಗಿ ಸವರ್ಣ ದೀರ್ಘ ಸಂಧಿಯಾಗುತ್ತದೆ. ಈಗ ನಿಮಗೊಂದು ಚಟುವಟಿಕೆ. ನೀವು ಪದವನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಬೇಕು. ಮೊದಲನೆಯ ಪದ ಮಹಾತ್ಮ, ಎರಡನೆಯ ಪದ ಸುರಾಸುರ, ಮೂರನೆಯ ಪದ ಕವೀಂದ್ರ, ನಾಲ್ಕನೆಯ ಪದ ಲಕ್ಷ್ಮೀಶ, ಐದನೆಯ ಪದ ಕಟೂಕ್ತಿ, ಆರನೆಯ ಪದ ಬಹುದಕ. ಮಹಾತ್ಮ ಪದವನ್ನು ಬಿಡಿಸಿದಾಗ ಮಹಾ ಪ್ಲಸ್ ಆತ್ಮ, ಸುರಾಸುರ ಪದವನ್ನು ಬಿಡಿಸಿದಾಗ ಸುರ ಪ್ಲಸ್ ಅಸುರ, ಕವೀಂದ್ರ ಪದವನ್ನು ಬಿಡಿಸಿದಾಗ ಕವಿ ಪ್ಲಸ್ ಇಂದ್ರ, ಲಕ್ಷ್ಮೀಶ ಪದವನ್ನು ಬಿಡಿಸಿದಾಗ ಲಕ್ಷ್ಮೀ ಪ್ಲಸ್ ಈಶ, ಕಟೂಕ್ತಿ ಪದವನ್ನು ಬಿಡಿಸಿದಾಗ ಕಟು ಪ್ಲಸ್ ಉಕ್ತಿ, ಬಹುದಕ ಪದವನ್ನು ಬಿಡಿಸಿದಾಗ ಬಹು ಪ್ಲಸ್ ಉದಕ. ಮಹಾ ಪ್ಲಸ್ ಆತ್ಮ ಇಲ್ಲಿ ಆ ದೀರ್ಘ ಸಂಧಿಯಾಗಿ ಸೇರಿದೆ, ದೀರ್ಘ ಸ್ವರವಾಗಿ ಬಂದಿದೆ. ಸುರಾಸುರದಲ್ಲಿ ಆ ದೀರ್ಘ ಸ್ವರವಾಗಿ ಬಂದಿದೆ. ಕವೀಂದ್ರದಲ್ಲಿ ಈ ದೀರ್ಘ ಸ್ವರವಾಗಿ ಬಂದಿದೆ. ಲಕ್ಷ್ಮೀಶದಲ್ಲಿ ಈ ದೀರ್ಘ ಸ್ವರವಾಗಿ ಬಂದಿದೆ. ಕಟೂಕ್ತಿಯಲ್ಲಿ ಊ ದೀರ್ಘ ಸ್ವರವಾಗಿ ಬಂದಿದೆ. ಬಹುದಕದಲ್ಲಿ ಸವರ್ಣ ಸ್ವರಗಳು ಸೇರಿ ಊ ದೀರ್ಘಸ್ವರವಾಗಿ ಕಂಡುಬಂದಿದೆ. ಇಲ್ಲಿಯವರೆಗೆ ನಾವು ಸವರ್ಣ ದೀರ್ಘ ಸಂಧಿಯನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಸಂಧಿಯ ಬಗ್ಗೆ
ತಿಳಿದುಕೊಳ್ಳೋಣ. ಆತ್ಮೀಯರೇ, ಸವರ್ಣ ದೀರ್ಘಸಂಧಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಒಂದು ಉದಾಹರಣೆಯನ್ನು ನಿಮಗೆ, ಸೂತ್ರವನ್ನು ನಿಮಗೆ ಕೊಡುತ್ತೇನೆ. ಸವರ್ಣನ ಆಟ ಈಗ ಊಟದೊಡನೆ ಮುಗಿಯಿತು. ಅಂದರೆ ಸವರ್ಣ ದೀರ್ಘಸಂಧಿಯಲ್ಲಿ ಆಟ ಆ, ಈಗ ಈ, ಊಟ ಉ, ಆ ಈ ಉ, ಈ ಸ್ವರಗಳು ಮಾತ್ರವೇ ದೀರ್ಘಸ್ವರವಾಗಿ ಸವರ್ಣ ದೀರ್ಘಸಂಧಿಯಲ್ಲಿ ಕಂಡುಬರುತ್ತದೆ. ಸವರ್ಣ ದೀರ್ಘಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ದೀರ್ಘಸ್ವರವಾಗಿ ಆ, ಈ, ಉ ಮಾತ್ರವೇ ಬರುತ್ತದೆ. ಪೂರ್ವಪದ ಮತ್ತು ಉತ್ತರ ಪದಗಳಲ್ಲಿ ಸವರ್ಣ ಸ್ವರಗಳು ಸೇರಿದಾಗ ಮಾತ್ರವೇ ಈ ಸ್ವರಗಳು ಕಂಡುಬರುತ್ತದೆ. ಇದೇ ಸವರ್ಣ ದೀರ್ಘ ಸಂಧಿ. ಆತ್ಮೀಯರೇ, ಕಳೆದ ತರಗತಿಯಲ್ಲಿ ನಾವು ಸವರ್ಣ ಸ್ವರದ ಮುಂದೆ ಸವರ್ಣ ಸ್ವರ ಬಂದು ಅದೇ ಸವರ್ಣ ಸ್ವರವು ಸಂಧಿ ಕಾರ್ಯ ನಡೆದಾಗ ದೀರ್ಘಸ್ವರವಾಗುವ ಸವರ್ಣ ದೀರ್ಘ ಸಂಧಿಯನ್ನು ನೋಡಿದೆವು. ಇಂದು ನಾವು ಬೇರೆ ಬೇರೆ ಸ್ವರಗಳು ಸೇರಿ ಮತ್ತೊಂದು ಸ್ವರ ಕೂಡುವ ಸಂಧಿಯ ಬಗ್ಗೆ ತಿಳಿಯೋಣ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸವನ್ನು ತಿಳಿಸಿ. ಸುರ ಪ್ಲಸ್ ಈಶ ಸುರೇಶ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಮಹಾ ಪ್ಲಸ್ ಋಷಿ ಮಹರ್ಷಿ. ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾಗ ಮತ್ತೊಂದು ಸ್ವರವಾಗಿ ಬದಲಾಗಿದೆ. ಅಂದರೆ ನಾವು ಸವರ್ಣ ದೀರ್ಘಸಂಧಿಯಲ್ಲಿ ನೋಡಿದ ಹಾಗೆ ಸವರ್ಣ ಸ್ವರಗಳು ಈ ಸಂಧಿಯಲ್ಲಿ ಕೂಡಿಲ್ಲ. ಸುರ ಪ್ಲಸ್ ಈಶ ಸುರೇಶ, ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಅಥವಾ ಸ್ವರ ಆ ಆಗಿದೆ. ಉತ್ತರ ಪದದ ಮೊದಲ ಸ್ವರ ಇ ಆಗಿದೆ, ಅದು ಏಕಾರವಾಗಿ ಬದಲಾಗಿರುವುದನ್ನು ಕಾಣಬಹುದು. ಹಾಗೆಯೇ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಇಲ್ಲೂ ಕೂಡ ಪೂರ್ವಪದದ ಕೊನೆಯ ಅಕ್ಷರ ಆ ಆಗಿದೆ. ಉತ್ತರ ಪದದ ಮೊದಲ ಅಕ್ಷರ ಉ ಆಗಿದೆ, ಅದು ಸೇರಿದಾಗ ಓ ಆಗಿ ಬದಲಾಗಿದೆ. ಹಾಗೆಯೇ ಮಹಾ ಪ್ಲಸ್ ಋಷಿ ಮಹರ್ಷಿ, ಇಲ್ಲೂ ಕೂಡ ಪೂರ್ವಪದದ ಕೊನೆಯ ಅಕ್ಷರ ಆಕಾರವಾಗಿದೆ. ಉತ್ತರ ಪದದ ಮೊದಲ ಅಕ್ಷರ ರು ಆಗಿದೆ, ಅದು ಅರ್ರಾಗಿ ಬದಲಾಗಿದೆ. ಬನ್ನಿ, ಇದು ಯಾವ ಸಂಧಿಗೆ ಉದಾಹರಣೆ ಎಂಬುದನ್ನು ತಿಳಿಯೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯಲ್ಲಿ ಆ ಅಥವಾ ಆಕಾರಗಳಿಗೆ ಉತ್ತರ ಪದದ ಮೊದಲಲ್ಲಿ ಈ ಅಥವಾ ಈಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಬದಲಾಗುತ್ತದೆ ಅಥವಾ ಏಕಾರವು ಬರುತ್ತದೆ. ಹಾಗೆಯೇ ಪೂರ್ವಪದದ ಕೊನೆಯಲ್ಲಿ ಆ ಅಥವಾ ಆಕಾರಗಳಿಗೆ ಉತ್ತರ ಪದದ ಮೊದಲಲ್ಲಿ ಊ ಅಥವಾ ಊಕಾರಗಳು ಪರವಾದರೆ ಅಥವಾ ಬಂದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಬರುತ್ತದೆ. ಅದೇ ರೀತಿ ಆ ಅಥವಾ ಆಕಾರಗಳು ಪೂರ್ವಪದದ ಕೊನೆಯಲ್ಲಿ ಬಂದರೆ ರೂಕಾರವು ಉತ್ತರ ಪದದ ಮೊದಲಲ್ಲಿ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರ ಅಥವಾ ಅರ್ಕ ಒತ್ತಕ್ಷರವ ಆದೇಶವಾಗಿ ಬರುತ್ತದೆ. ಇದಕ್ಕೆ ಗುಣಸಂಧಿ ಎಂದು ನಾವು ಕರೆಯುತ್ತೇವೆ. ಬನ್ನಿ, ಹೇಗೆ ಗುಣಸಂಧಿಯಾಗುವುದು ಎಂಬುದನ್ನು ಮತ್ತಷ್ಟು ಉದಾಹರಣೆಗಳ ಮೂಲಕ ತಿಳಿಯೋಣ. ನಾವೀಗಾಗಲೇ ಪೂರ್ವಪದ ಮತ್ತು ಉತ್ತರ ಪದಗಳು ಯಾವುದೆಂದು ತಿಳಿದುಕೊಂಡಿದ್ದೇವೆ. ಮೊದಲನೆಯ ಉದಾಹರಣೆ ಗುಣಸಂಧಿಗೆ ಧರೇಂದ್ರ, ಇಲ್ಲಿ ಪೂರ್ವಪದ ಧರ, ಉತ್ತರ ಪದ ಇಂದ್ರ. ಈ ಎರಡು ಪೂರ್ವಪದ ಮತ್ತು ಉತ್ತರ ಪದವನ್ನು ಕೂಡಿಸಿದಾಗ ಅಥವಾ ಸಂಧಿ ಕಾರ್ಯ ನಡೆದಾಗ ಧರೇಂದ್ರವಾಗುತ್ತದೆ. ಪೂರ್ವಪದದ ಕೊನೆಯ ಸ್ವರ ಆ ಆಗಿ ಪರಿವರ್ತನೆಯಾಗಿದೆ ಅಥವಾ ಆ ಇದೆ. ಉತ್ತರ ಪದದ ಮೊದಲ ಸ್ವರ ಇ ಇದೆ. ಈ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಕೂಡ ಸೇರಿ ಧರೇಂದ್ರ ಆಗಿದೆ. ಅಂದರೆ ಆ ಸ್ವರ ಮತ್ತು ಈ ಸ್ವರ ಸೇರಿ ಏ ಸ್ವರವಾಗಿ ಪರಿವರ್ತನೆಯಾಗಿದೆ. ಗುಣಸಂಧಿಯಲ್ಲಿ ಆ ಮತ್ತು ಈ ಸ್ವರಗಳ
ಸಂಧಿ ಕಾರ್ಯದಿಂದ ಏಕಾರವು ಆದೇಶವಾಗಿ ಬರುತ್ತದೆ. ಎರಡನೆಯ ಉದಾಹರಣೆ ಏಕೋನ ಪದವನ್ನು ಬಿಡಿಸಿದಾಗ ಏಕ ಪ್ಲಸ್ ಊನ. ಇಲ್ಲಿ ಪೂರ್ವಪದದ ಕೊನೆಯ ಸ್ವರ ಆ ಆಗಿದೆ, ಉತ್ತರ ಪದದ ಮೊದಲ ಸ್ವರ ಊ ಆಗಿದೆ. ಪೂರ್ವಪದದ ಕೊನೆಯ ಸ್ವರ ಮತ್ತು ಉತ್ತರ ಪದದ ಮೊದಲ ಸ್ವರ ಸಂಧಿ ಕಾರ್ಯ ನಡೆದಾಗ ಓ ಆಗಿ ಪರಿವರ್ತನೆ ಹೊಂದಿದೆ. ಅಂದರೆ ಪೂರ್ವಪದ ಮತ್ತು ಉತ್ತರ ಪದದ ಸ್ವರಗಳಿಗೆ ಓ ಆದೇಶವಾಗಿ ಬಂದು ಇದು ಗುಣಸಂಧಿಯಾಗಿದೆ. ಮೂರನೆಯ ಉದಾಹರಣೆ ದೇವರ್ಷಿ ಪದವನ್ನು ಬಿಡಿಸಿದಾಗ ದೇವ ಪ್ಲಸ್ ಋಷಿ. ಇಲ್ಲಿ ಪೂರ್ವಪದದ ಕೊನೆಯ ಸ್ವರ ಆ ಆಗಿದೆ, ಉತ್ತರ ಪದದ ಮೊದಲ ಸ್ವರ ರು ಆಗಿದೆ. ಆ ಮತ್ತು ರು ಎರಡೂ ಸಂಧಿ ಕಾರ್ಯ ನಡೆದು ಸೇರಿದಾಗ ಅರ್ಕಾರವಾಗಿ ಪರಿವರ್ತನೆಯಾಗುತ್ತದೆ. ಅಂದರೆ ಗುಣಸಂಧಿಯಲ್ಲಿ ಆ ಮತ್ತು ರು ಸ್ವರಗಳು ಸೇರಿದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ. ಗುಣಸಂಧಿಯ ಮೂರು ಉದಾಹರಣೆಗಳನ್ನು ನಾವು ತಿಳಿದುಕೊಂಡೆವು. ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಈ ಮೂರು ಉದಾಹರಣೆಗಳಲ್ಲೂ ಒಂದು ಸಾಮಾನ್ಯ ವಿಷಯಾಂಶ ಅಡಗಿದೆ. ಧರೇಂದ್ರ, ಏಕೋನ, ದೇವರ್ಷಿ, ಈ ಮೂರು ಸಂಧಿ ಪದಗಳಲ್ಲಿ ಪೂರ್ವಪದದ ಕೊನೆಯ ಸ್ವರವು ಆ ಅಥವಾ ಆ ಇಂದ ಕೂಡಿರುತ್ತದೆ. ಗುಣಸಂಧಿಯಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಪೂರ್ವಪದದ ಕೊನೆಯ ಸ್ವರ ಆ ಅಥವಾ ಆ ಸ್ವರವೇ ಆಗಿರುತ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸ್ವರವೂ ಕೂಡ ಅಲ್ಲಿಗೆ ಕಂಡುಬರುವುದಿಲ್ಲ. ಪೂರ್ವಪದದ ಪರ್ಮನೆಂಟ್ ಸ್ವರಗಳು ಅಂತ ಹೇಳಿದರೆ ಆ ಅಥವಾ ಆ. ಉತ್ತರ ಪದದಲ್ಲಿ ಆ ಅಥವಾ ಆಗೆ ಉತ್ತರ ಪದದಲ್ಲಿ ಈ ಅಥವಾ ಈ ಸ್ವರ ಬಂದರೆ ಅದು ಏ ಆಗಿ ಪರಿವರ್ತನೆಯಾಗುತ್ತದೆ ಗುಣಸಂಧಿಯಲ್ಲಿ. ಉದಾಹರಣೆ ನಾವು ಆಗಲೇ ನೋಡಿದಾಗೆ ಧರೇಂದ್ರ. ಅದೇ ರೀತಿಯಾಗಿ ಪೂರ್ವಪದದ ಕೊನೆಯ ಸ್ವರಗಳು ಆ ಅಥವಾ ಆ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಉತ್ತರ ಪದದ ಮೊದಲಲ್ಲಿ ಊ ಅಥವಾ ಊ ಸ್ವರ ಬಂದರೆ ಅದು ಓ ಆಗಿ ಪರಿವರ್ತನೆಯಾಗುತ್ತೆ. ಆಗಲೇ ನಾವು ನೋಡಿದ್ವಿ ಏಕೋನ, ಏಕ ಪ್ಲಸ್ ಓನ, ಏಕ ಪ್ಲಸ್ ಊನ, ಏಕೋನ, ಓ ಆದೇಶವಾಗಿ ಗುಣಸಂಧಿಯಲ್ಲಿ ಕಂಡುಬಂದಿದೆ. ಅದೇ ರೀತಿಯಾಗಿ ಪೂರ್ವಪದದ ಕೊನೆಯ ಸ್ವರ ಆ ಅಥವಾ ಆ ಇದ್ದೇ ಇರುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಉತ್ತರ ಪದದ ಮೊದಲ ಸ್ವರ ರು ಆಗಿ ಬಂದರೆ ಆ ಎರಡೂ ಸೇರಿ ಅರ್ಕಾರ ಅಥವಾ ಅರ್ಕ ಒತ್ತಕ್ಷರವಾಗಿ ಬದಲಾಗುತ್ತದೆ. ಸಂಧಿ ಕಾರ್ಯ ನಡೆದಾಗ ಗುಣಸಂಧಿಯಲ್ಲಿ ಆ ಅಥವಾ ರು ಸ್ವರಗಳು ಒಟ್ಟಿಗೆ ಸೇರಿ ಅರ್ಕಾರವಾಗಿ ಬದಲಾಗುತ್ತೆ. ಇದು ಗುಣಸಂಧಿಯಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯ ಅಂಶ. ಗುಣಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಗಳು ಆ ಅಥವಾ ಆ ಮಾತ್ರವೇ ಆಗಿರುತ್ತೆ, ಇನ್ಯಾವುದೇ ಸ್ವರಗಳು ಬರುವುದಿಲ್ಲ. ಉತ್ತರ ಪದದ ಮೊದಲನೆಯ ಅಕ್ಷರವು ಇ ಅಥವಾ ಇ, ಊ ಅಥವಾ ಊ, ರು ಬಂದಾಗ ಅದು ಏಕಾರವಾಗಿ, ಓಕಾರವಾಗಿ ಅಥವಾ ಅರ್ಕಾರವಾಗಿ ಪರಿವರ್ತನೆಯಾಗುತ್ತದೆ. ಇದು ಗುಣಸಂಧಿ. ನಿಮಗೊಂದು ಚಟುವಟಿಕೆ, ನೀವು ಗುಣಸಂಧಿಯ ಪದಗಳನ್ನು ಬಿಡಿಸಿ ಅದರಲ್ಲಿ ಸಂಧಿ ಕಾರ್ಯವಾಗಿರುವುದನ್ನು ಗುರುತಿಸಬೇಕು. ಮೊದಲನೆಯದು ಮಹೇಶ್ವರ, ಎರಡನೆಯದು ಗಣೇಶ, ಮೂರನೆಯದು ಮಹೋತ್ಸವ, ನಾಲ್ಕನೆಯದು ರಾಜ್ಯೋತ್ಸವ, ಐದನೆಯದು ಗುಣರ್ಷಿ, ಹಾಗೂ ಕೊನೆಯದಾಗಿ ಬ್ರಹ್ಮರ್ಷಿ. ಮಹೇಶ್ವರ ಪದವನ್ನು ಬಿಡಿಸಿದಾಗ ಮಹಾ ಪ್ಲಸ್ ಈಶ್ವರವಾಗಿ ಬದಲಾಗುತ್ತದೆ. ಗಣೇಶ ಪದವನ್ನು ಬಿಡಿಸಿದಾಗ ಗಣ ಪ್ಲಸ್ ಈಶನಾಗಿ ಪರಿವರ್ತನೆಯಾಗುತ್ತದೆ. ಮಹೋತ್ಸವ ಪದವನ್ನು ಬಿಡಿಸಿದಾಗ ಮಹಾ ಪ್ಲಸ್ ಉತ್ಸವವಾಗಿ ಪರಿವರ್ತನೆಯಾಗುತ್ತದೆ. ರಾಜ್ಯೋತ್ಸವ ಪದವನ್ನು ಬಿಡಿಸಿದಾಗ ರಾಜ್ಯ ಪ್ಲಸ್ ಉತ್ಸವವಾಗುತ್ತದೆ. ಗುಣರ್ಷಿ ಪದವನ್ನು ಬಿಡಿಸಿದಾಗ ಗುಣ ಪ್ಲಸ್ ಋಷಿಯಾಗಿ ಪರಿವರ್ತನೆಯಾಗುತ್ತದೆ. ಬ್ರಹ್ಮರ್ಷಿ ಪದವನ್ನು ಬಿಡಿಸಿದಾಗ ಬ್ರಹ್ಮ ಪ್ಲಸ್ ಋಷಿಯಾಗಿ ಪರಿವರ್ತನೆಯಾಗುತ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಪೂರ್ವಪದದ
ಕೊನೆಯ ಸ್ವರಗಳು ಗುಣಸಂಧಿಯಲ್ಲಿ ಆ ಅಥವಾ ಆ ಸ್ವರಗಳು ಮಾತ್ರವೇ ಇರುತ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸ್ವರಗಳು ಬಂದು ಸೇರುವುದಿಲ್ಲ. ಮಹಾ ಪ್ಲಸ್ ಈಶ್ವರದಲ್ಲಿ ಏಕಾರ ಆದೇಶವಾಗಿ ಬಂದು ಮಹೇಶ್ವರ ಆಗಿದೆ. ಗಣೇಶ ಪದದಲ್ಲಿ ಏಕಾರ ಆದೇಶವಾಗಿ ಬಂದು ಗಣೇಶ ಆಗಿದೆ. ಮಹಾ ಪ್ಲಸ್ ಉತ್ಸವ ಪದದಲ್ಲಿ ಓಕಾರ ಆದೇಶವಾಗಿ ಬಂದು ಮಹೋತ್ಸವವಾಗಿದೆ. ರಾಜ್ಯ ಪ್ಲಸ್ ಉತ್ಸವದಲ್ಲಿ ಓಕಾರ ಆದೇಶವಾಗಿ ಬಂದು ರಾಜ್ಯೋತ್ಸವವಾಗಿದೆ. ಗುಣರ್ಷಿ ಪದದಲ್ಲಿ ಅರ್ಕಾರವು ಆದೇಶವಾಗಿ ಬಂದು ಗುಣರ್ಷಿಯಾಗಿದೆ. ಬ್ರಹ್ಮ ಪ್ಲಸ್ ಋಷಿ ಪದದಲ್ಲಿ ಅರ್ಕಾರವು ಆದೇಶವಾಗಿ ಬಂದು ಬ್ರಹ್ಮರ್ಷಿ ಆಗಿದೆ. ಇದು ಗುಣಸಂಧಿಗೆ ಉದಾಹರಣೆಗಳು ಹಾಗೂ ಚಟುವಟಿಕೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೆನಪಿಗೆ ಇಟ್ಟುಕೊಳ್ಳಲು ಒಂದು ಸೂತ್ರವನ್ನು ತಯಾರಿಸಿದ್ದೇನೆ. ಗುಣಸಂಧಿ ಎಂದರೆ ಗುಣ ಬರುತ್ತಿದ್ದಾನೆ ಏ ಓಡೋ ಅರ್ಜುನ. ಗುಣಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ, ಪೂರ್ವಪದ ಅಥವಾ ಉತ್ತರ ಪದಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ಏ ಓ ಅಥವಾ ಏ ಓ ಅರ್ಜುನ ಅಥವಾ ಅರ್ಕಾರ ಮಾತ್ರವೇ ಬಂದು ಸೇರುತ್ತದೆ. ಗುಣಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಏ ಓ ಅರ್ಕಾರ ಸ್ವರಗಳು ಮಾತ್ರವೇ ಬರುವುದು. ಅದನ್ನು ಬಿಟ್ಟು ಬೇರೆ ಸ್ವರಗಳು ಬರುವುದಿಲ್ಲ. ಇದು ಗುಣಸಂಧಿ. ಆತ್ಮೀಯರೇ, ಕಳೆದ ತರಗತಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರವಾದ ಆ ಅಥವಾ ಆಕಾರಗಳಿಗೆ ಉತ್ತರ ಪದದ ಮೊದಲಲ್ಲಿ ಈ ಅಥವಾ ಈಕಾರ ಬಂದರೆ ಏಕಾರವು, ಊಕಾರ ಅಥವಾ ಊ ಬಂದರೆ ಓಕಾರವು, ರು ಬಂದರೆ ಅರ್ಕಾರವು ಬಂದು ಗುಣಸಂಧಿಯಾಗುತ್ತದೆ ಎಂದು ತಿಳಿದುಕೊಂಡಿರಿ. ಈಗ ನಾವು ಪೂರ್ವ ಪದದ ಕೊನೆಯಲ್ಲಿ ಆ ಅಥವಾ ಆಕಾರಗಳು ಉತ್ತರ ಪದದಲ್ಲಿರುವ ಸ್ವರಗಳಿಗೆ ಸೇರಿ ಆಗುವಂತಹ ಮತ್ತೊಂದು ಸಂಧಿಯ ಬಗ್ಗೆ ತಿಳಿಯೋಣ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಸಿ. ಏಕ ಪ್ಲಸ್ ಏಕ ಏಕೈಕ, ವನ ಪ್ಲಸ್ ಓಷಧಿ ವನೌಷಧಿ. ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾಗ ಮತ್ತೊಂದು ಸ್ವರವಾಗಿ ಬದಲಾಗಿದೆ. ಏಕ ಪ್ಲಸ್ ಏಕ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದ್ದು ಉತ್ತರ ಪದದ ಮೊದಲ ಅಕ್ಷರ ಎ ಇದೆ, ಅದು ಐಕಾರವಾಗಿ ಸಂಧಿ ಕಾರ್ಯ ನಡೆದಾಗ ಬದಲಾಗಿದೆ. ಅದೇ ರೀತಿಯಾಗಿ ವನ ಪ್ಲಸ್ ಔಷಧಿ ವನೌಷಧಿ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆಕಾರವಾಗಿದ್ದು ಉತ್ತರ ಪದದ ಮೊದಲ ಅಕ್ಷರ ಓಕಾರವಿದ್ದು ಅದು ಔಕಾರವಾಗಿ ಸಂಧಿ ಕಾರ್ಯ ನಡೆದಾಗ ಬದಲಾಗಿದೆ. ಇದು ಯಾವ ಸಂಧಿ ಎಂದು ಈಗ ತಿಳಿಯೋಣ. ಇದು ವೃದ್ಧಿ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರಗಳು ಆ ಅಥವಾ ಆಕಾರವಾಗಿದ್ದು ಆ ಅಥವಾ ಆಕಾರಗಳಿ ಎ ಅಥವಾ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯಲ್ಲಿ ಆ ಅಥವಾ ಆಕಾರಗಳಿಗೆ ಓ ಅಥವಾ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ನಾವು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ. ವೃದ್ಧಿ ಸಂಧಿಯ ಬಗ್ಗೆ ನಾವೀಗ ಉದಾಹರಣೆಗಳ ಮೂಲಕ ತಿಳಿಯೋಣ. ಪೂರ್ವ ಪದ ಮತ್ತು ಉತ್ತರ ಪದ ಸೇರಿ ಸಂಧಿಯಾಗುವುದು. ಉದಾಹರಣೆ ಒಂದು, ಜನ ಪ್ಲಸ್ ಐಕ್ಯ ಜನೈಕ್ಯ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಪೂರ್ವ ಪದದ ಕೊನೆಯ ಅಕ್ಷರ. ಆ ಅಕ್ಷರವನ್ನು ಬಿಡಿಸಿದಾಗ ನ ಪ್ಲಸ್ ಅ, ಪೂರ್ವ ಪದದ ಕೊನೆಯ ಅಕ್ಷರ ಆ ಆಗಿದೆ. ಉತ್ತರ ಪದದ ಮೊದಲ ಅಕ್ಷರ ಐಕಾರವಾಗಿದೆ. ಪೂರ್ವ ಪದ ಮತ್ತು ಉತ್ತರ ಪದಗಳ ಅಕ್ಷರಗಳು ಸೇರಿ ಐಕಾರವಾಗಿ ಬದಲಾಗಿದೆ. ಇದು ವೃದ್ಧಿ ಸಂಧಿಗೆ ಉದಾಹರಣೆ. ಮಹಾ ಪ್ಲಸ್ ಔನ್ನತ್ಯ ಮಹೌನ್ನತ್ಯ, ಪೂರ್ವ ಪದದ ಕೊನೆಯ ಸ್ವರ ಆ ಆಗಿದೆ. ಉತ್ತರ ಪದದ ಮೊದಲ ಸ್ವರ ಔಕಾರವಾಗಿದೆ. ಆ ಮತ್ತು ಔಕಾರ ಎರಡು ಸೇರಿ
ಔಕಾರವಾಗಿ ಪರಿವರ್ತನೆಯಾಗಿದೆ, ಅಂದರೆ ಔಕಾರ ಆದೇಶವಾಗಿ ಬಂದಿದೆ. ನಾವಿಲ್ಲಿ ಗಮನಿಸಬೇಕಾದ್ದು ಏನಂದರೆ ಪೂರ್ವಪದದ ಕೊನೆಯ ಸ್ವರ ಆ ಅಥವಾ ಆಕಾರ, ಅವೆರಡನ್ನು ಬಿಟ್ಟು ಬೇರೆ ಯಾವ ಸ್ವರವೂ ಬರೋದಿಲ್ಲ. ಗುಣಸಂಧಿ ಮತ್ತು ವೃದ್ಧಿ ಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಗಳು ಆ ಅಥವಾ ಆಕಾರ ಮಾತ್ರವೇ ಬರುತ್ತದೆ. ಉತ್ತರ ಪದದಲ್ಲಿ ಸ್ವರಗಳು ಬದಲಾಗುತ್ತವೆ. ನಾ ಮೊದಲೇ ಹೇಳಿದ ಹಾಗೆ ಪೂರ್ವಪದದ ಸ್ವರಗಳು ಆ ಅಥವಾ ಆಕಾರವೇ ಕಂಪಲ್ಸರಿಯಾಗಿ ವೃದ್ಧಿ ಸಂಧಿಯಲ್ಲಿ ಬರುತ್ತದೆ. ಉತ್ತರ ಪದದ ಮೊದಲಲ್ಲಿ ಎ ಅಥವಾ ಐಕಾರಗಳು ಬಂದು ಸಂಧಿಯಾದಾಗ ಐಕಾರವಾಗಿ ಪರಿವರ್ತನೆಯಾಗುತ್ತದೆ. ಅದೇ ರೀತಿಯಾಗಿ ಆ ಅಥವಾ ಆಕಾರಗಳು ಪೂರ್ವಪದದಲ್ಲಿ ಬಂದರೆ ಉತ್ತರ ಪದದಲ್ಲಿ ಓ ಅಥವಾ ಔಕಾರಗಳು ಬಂದು ಸಂಧಿಯಾದಾಗ ಔಕಾರವಾಗಿ ಬದಲಾಗುತ್ತದೆ. ನಾವಿಲ್ಲಿ ಗಮನಿಸಬೇಕಾದಂತಹದ್ದು ವೃದ್ಧಿ ಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಗಳು ಆ ಅಥವಾ ಆ ಮಾತ್ರವೇ ಆಗಿರುತ್ತದೆ. ಉತ್ತರ ಪದದ ಮೊದಲನೆಯ ಅಕ್ಷರವು ಎ ಅಥವಾ ಐ, ಓ ಅಥವಾ ಔಕಾರ ಬಂದಾಗ ಅದು ಐ ಅಥವಾ ಔ ಆಗಿ ಪರಿವರ್ತನೆಯಾಗುತ್ತದೆ. ಈಗ ನಿಮಗೊಂದು ಚಟುವಟಿಕೆ, ಪದ ಬಿಡಿಸಿ ಸಂಧಿ ಹೆಸರಿಸಿ. ಮೊದಲನೆಯದು ಅಷ್ಟೈಶ್ವರ್ಯ, ಜನೌಷಧಿ, ಮಹೌದಾರ್ಯ, ಲೋಕೈಕ. ಲೋಕೈಕ ಪದವನ್ನು ಬಿಡಿಸಿದಾಗ ಲೋಕ ಪ್ಲಸ್ ಏಕ, ಅಷ್ಟೈಶ್ವರ್ಯ ಪದವನ್ನು ಬಿಡಿಸಿದಾಗ ಅಷ್ಟ ಪ್ಲಸ್ ಐಶ್ವರ್ಯ, ಜನೌಷಧಿ ಪದವನ್ನು ಬಿಡಿಸಿದಾಗ ಜನ ಪ್ಲಸ್ ಔಷಧಿ, ಮಹಾ ಪ್ಲಸ್ ಔದಾರ್ಯ ಪದವನ್ನು ಬಿಡಿಸಿದಾಗ ಮಹೌದಾರ್ಯವಾಗುತ್ತದೆ. ಇಲ್ಲಿ ಗಮನಿಸಬೇಕಾದಂತಹದ್ದು ನಾ ಮೊದಲೇ ಹೇಳಿದಾಗೆ ಪೂರ್ವ ಪದದ ಕೊನೆಯ ಸ್ವರಗಳು ಆ ಅಥವಾ ಆ, ಅದನ್ನು ಬಿಟ್ಟು ಬೇರೆ ಯಾವ ಸ್ವರಗಳು ಬರೋದಿಲ್ಲ. ಆದರೆ ಉತ್ತರ ಪದದಲ್ಲಿ ಎ ಸ್ವರ ಬಂದಾಗ ಅದು ಐಕಾರವಾಗಿ ಬದಲಾಗುತ್ತದೆ. ಇಲ್ಲಿ ಲೋಕೈಕವನ್ನು ನೋಡಿದಾಗ ಐಕಾರವಾಗಿ ಸ್ವರ ಬದಲಾಗಿದೆ. ಹಾಗೆಯೇ ಅಷ್ಟೈಶ್ವರ್ಯ, ಇಲ್ಲೂ ಕೂಡ ಐಕಾರ ಬಂದಿದೆ. ಜನೌಷಧ ಅಥವಾ ಜನೌಷಧಿ, ಇಲ್ಲೂ ಕೂಡ ಔಕಾರ ಆದೇಶವಾಗಿ ಬಂದಿದೆ. ಮಹೌದಾರ್ಯ, ಇಲ್ಲೂ ಕೂಡ ಔಕಾರ ಆದೇಶವಾಗಿ ಬಂದಿದೆ. ನಾವಿಲ್ಲಿ ಗಮನಿಸಬೇಕಾದದ್ದು ಏಕಾರ ಬಂದಾಗ ಉತ್ತರ ಪದದ ಮೊದಲಲ್ಲಿ ಐಕಾರವಾಗಿ ಬದಲಾಗುತ್ತದೆ, ಓಕಾರ ಅಥವಾ ಔಕಾರ ಬಂದಾಗ ಔಕಾರವಾಗಿ ವೃದ್ಧಿ ಸಂಧಿಯಲ್ಲಿ ಬದಲಾಗುತ್ತದೆ. ವಿದ್ಯಾರ್ಥಿಗಳೇ, ಇದು ನಿಮ್ಮ ನೆನಪಿಗೆ ಸೂತ್ರ. ವೃದ್ಧನಿಗೆ ಐದೇ ಔಷಧ. ವೃದ್ಧಿ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಐ ಅಥವಾ ಔ ಈ ಸ್ವರಗಳು ಮಾತ್ರವೇ ಬರುವಂತಹದ್ದು, ಅದು ಕಂಡುಬಂದಲ್ಲಿ ಅದು ವೃದ್ಧಿ ಸಂಧಿ. ವೃದ್ಧಿ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಐ ಅಥವಾ ಔ ಸ್ವರಗಳು ಕಂಪಲ್ಸರಿ ಬರುತ್ತದೆ. ಧನ್ಯವಾದಗಳು. ಆತ್ಮೀಯರೇ, ಕಳೆದ ತರಗತಿಯಲ್ಲಿ ಪೂರ್ವಪದದ ಕೊನೆಯಲ್ಲಿ ಆ ಅಥವಾ ಆ ಸ್ವರಗಳ ನಡುವೆ ಉತ್ತರ ಪದದ ಮೊದಲ ಎ ಅಥವಾ ಐಕಾರವು ಓ ಅಥವಾ ಔಕಾರಗಳು ಬಂದರೆ ಸಂಧಿ ಕಾರ್ಯ ನಡೆದಾಗ ಐ ಅಥವಾ ಔಕಾರಗಳಾಗಿ ಬದಲಾಗುತ್ತದೆ, ಇದು ವೃದ್ಧಿ ಸಂಧಿ ಎಂದು ತಿಳಿದೆವು. ಈಗ ನಾವು ಮುಂದಿನ ಸಂಧಿಯನ್ನು ಕಲಿಯೋಣ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸವನ್ನು ತಿಳಿಸಬೇಕು. ಅತ್ಯಂತ ಪದವನ್ನು ಬಿಡಿಸಿದಾಗ ಅತಿ ಪ್ಲಸ್ ಅಂತ ಅತ್ಯಂತ, ಮನು ಪ್ಲಸ್ ಅಂತರ ಮನ್ವಂತರ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾಗ ವ್ಯಂಜನವು ಬಂದು ಒತ್ತಕ್ಷರವಾಗಿ ಬದಲಾಗಿದೆ. ಸಂಧಿ ಕಾರ್ಯ ನಡೆದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿ ಆ ವ್ಯಂಜನವು ಒತ್ತಕ್ಷರವಾಗಿ ಪರಿವರ್ತನೆಯಾಗಿರೋದನ್ನು ನಾವಿಲ್ಲಿ ಕಾಣಬಹುದು. ಹೌದು, ಅತಿ ಪ್ಲಸ್ ಅಂತ, ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಇಕಾರವಾಗಿದ್ದು ಉತ್ತರ ಪದದ ಮೊದಲ ಅಕ್ಷರ ಆ ಇದೆ, ಅದು ಯಾ ಆಗಿ ಅಂದರೆ ಒತ್ತಕ್ಷರವಾಗಿ ವ್ಯಂಜನ ಬದಲಾಗಿದೆ. ಅದೇ ರೀತಿಯಾಗಿ ಮನ್ವಂತರದಲ್ಲಿ ವಾ ಆಗಿ ವ್ಯಂಜನ ವಾ ಬದಲಾಗಿದೆ.
ಪಿತೃ ಪ್ಲಸ್ ಆರ್ಜಿತ, ಪಿತ್ರಾರ್ಜಿತ, ಇಲ್ಲೂ ಕೂಡ ರು ಮತ್ತು ಆಕಾರಗಳ ನಡುವೆ ರಾಕಾರವು ಬಂದು ಒತ್ತಕ್ಷರವಾಗಿ ಪರಿವರ್ತನೆಯಾಗಿದೆ. ಇದು ಯಾವ ಸಂಧಿ ಎಂದು ಈಗ ನಾವು ತಿಳಿಯೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯಲ್ಲಿ ಇ ಅಥವಾ ಇ, ಉ ಅಥವಾ ಉ, ರುಕಾರಗಳಿಗೆ ಅಂದರೆ ಸ್ವರಗಳಿಗೆ ಉತ್ತರ ಪದದ ಮೊದಲಲ್ಲಿ ಸವರ್ಣವಲ್ಲದ ಯಾವುದೇ ಸ್ವರಗಳು ಸೇರಿದರೆ ಅವೆರಡರ ಸ್ಥಾನದಲ್ಲಿ ಯಾಕಾರವು, ವಾಕಾರವು, ರಾಕಾರವು ಆದೇಶವಾಗಿ ಬಂದು ಯ, ವ, ರ ವ್ಯಂಜನಗಳು ಒತ್ತಕ್ಷರಗಳಾಗುತ್ತವೆ. ಇದಕ್ಕೆ ನಾವು ಎಣ್ಸಂಧಿ ಎಂದು ಕರೆಯುತ್ತೇವೆ. ಅಂದರೆ ಸವರ್ಣ ಸ್ವರಗಳಲ್ಲದ ಎರಡು ಸ್ವರಗಳು ಸಂಧಿ ಕಾರ್ಯ ನಡೆದು ಯ ಅಥವಾ ವ ಅಥವಾ ರ ವ್ಯಂಜನಗಳು ಸೇರಿ ಸಂಧಿಯಾಗುತ್ತದೆ. ಆ ವ್ಯಂಜನಗಳು ಸೇರುವಂತಹ ವ್ಯಂಜನಗಳು ಒತ್ತಕ್ಷರವಾಗಿ ಪರಿವರ್ತನೆಯಾಗುತ್ತದೆ. ಗಮನದಲ್ಲಿಟ್ಕೋಬೇಕು, ಎಣ್ಸಂಧಿಯಲ್ಲಿ ಯ, ವ, ರ ವ್ಯಂಜನಗಳು ಮಾತ್ರವೇ ಬರುವಂತಹದ್ದು, ಅವು ಒತ್ತಕ್ಷರಗಳಾಗಿ ಪರಿವರ್ತನೆಯಾಗುತ್ತದೆ. ಇದು ಎಣ್ಸಂಧಿ. ಉದಾಹರಣೆಗಳ ಮೂಲಕ ನಾವೀಗ ತಿಳಿಯೋಣ. ಸಂಧಿ ಕಾರ್ಯ ನಡೆಯುವಂತಹದ್ದು ಪೂರ್ವಪದ ಮತ್ತು ಉತ್ತರ ಪದಗಳ ನಡುವೆ. ಉದಾಹರಣೆ ಒಂದು, ಪ್ರತಿ ಪ್ಲಸ್ ಉತ್ತರ, ಅದು ಸಂಧಿ ಕಾರ್ಯವಾದ ನಂತರ ಪ್ರತ್ಯುತ್ತರವಾಗಿ ಬದಲಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತಹದ್ದು ಪೂರ್ವಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲ ಅಕ್ಷರ. ಪೂರ್ವಪದದ ಕೊನೆಯ ಅಕ್ಷರ ಇರುವಂತಹದ್ದು ತಿ, ಅದನ್ನು ಬಿಡಿಸಿದಾಗ ತು ಪ್ಲಸ್ ಇ ಆಗುತ್ತದೆ. ಹಾಗಾದರೆ ಪೂರ್ವಪದದ ಕೊನೆಯ ಸ್ವರ ಯಾವುದು? ಇ. ಉತ್ತರ ಪದದ ಮೊದಲ ಸ್ವರ ಉ ಇದೆ. ಇ ಮತ್ತು ಉ ಎರಡು ಸೇರಿ ಯಕಾರವಾಗಿ ಬದಲಾಗಿದೆ, ಅಂದರೆ ಯ ಒತ್ತಕ್ಷರವಾಗಿ ಬದಲಾಗಿದೆ. ಉಕಾರ ಏನಾಗಿದೆ, ಇಕಾರವು ಬದಲಾಗಿ ಅಂದರೆ ಆದೇಶವಾಗಿದೆ, ಬಿಟ್ಟು ಹೋಗಿದೆ. ಪೂರ್ವಪದದ ಸ್ವರ, ಕೊನೆಯ ಸ್ವರ ಬಿಟ್ಟು ಹೋಗಿದೆ, ಅಲ್ಲಿಗೆ ಯಕಾರವು ಸೇರಿದೆ. ಇದೊಂದು ರೀತಿಯಾಗಿ ಆಗಮ ಸಂಧಿಯ ರೀತಿಯಾಗಿ ಕಂಡುಬರುತ್ತದೆ. ಆಗಮ ಸಂಧಿ ಬರುವಂತಹದ್ದು ಉತ್ತರ ಪದದ ಮೊದಲಲ್ಲಿ ಯಾ ಅಥವಾ ವಾ ಬರುತ್ತೆ. ಇಲ್ಲಿ ಎಣ್ಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಕ್ಕೆ ಹೊಸ ಸ್ವರ ಬಂದು ಸೇರುತ್ತೆ, ಅಂದರೆ ಬಿಟ್ಟು ಹೋಗುತ್ತೆ. ಲೋಪವಾಗಿ ಈ ಲೋಪವಾಗಿ ಯಾ ಬಂದು ಸೇರುತ್ತೆ. ಗಮನದಲ್ಲಿ ಇಟ್ಕೋಬೇಕು, ಯಾ ಆದೇಶವಾಗಿ ಒತ್ತಕ್ಷರವಾಗಿ ಬಂದಿದೆ. ಹಾಗೆ ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ, ಇಲ್ಲೂ ಕೂಡ ಪೂರ್ವಪದದ ಕೊನೆಯ ಸ್ವರ ಊ ಆಗಿದೆ, ಉತ್ತರ ಪದದ ಮೊದಲ ಅಕ್ಷರ ಅಥವಾ ಸ್ವರ ಆ ಆಗಿದೆ. ಊ ಬಿಟ್ಟು ಹೋಗಿ ವಾ ಬಂದು ಸೇರಿಕೊಂಡಿದೆ, ವಾ ಆದೇಶವಾಗಿ ಬಂದಿದೆ. ಇಲ್ಲಿ ವಾ ಒತ್ತಕ್ಷರವಾಗಿ ಎಣ್ಸಂಧಿಯಲ್ಲಿ ಕಂಡುಬರುತ್ತದೆ. ಹಾಗೆಯೇ ಮಾತೃ ಪ್ಲಸ್ ಅಂಶ, ಮಾತ್ರಂಶ, ಇಲ್ಲಿ ಪೂರ್ವಪದದ ಕೊನೆಯ ಸ್ವರ ರು ಆಗಿದೆ, ಉತ್ತರ ಪದದ ಮೊದಲ ಸ್ವರ ಆ ಆಗಿದೆ, ರು ಬಿಟ್ಟು ಹೋಗಿ ರ ಒತ್ತಕ್ಷರವಾಗಿ ಬಂದಿದೆ. ಇಲ್ಲಿ ಗಮನಿಸಬೇಕು, ರು ಬಿಟ್ಟು ಹೋಗಿ ಒತ್ತಕ್ಷರವಾಗಿ ರ ಬಂದಿದೆ. ಎಣ್ಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರ ಬಿಟ್ಟು ಹೋಗಿ ಹೊಸ ಸ್ವರ ಅಥವಾ ಹೊಸ ವ್ಯಂಜನ ಬಂದು ಸೇರಿಕೊಳ್ಳುತ್ತೆ. ಆ ವ್ಯಂಜನಗಳು ಯ, ವ, ರ. ಈ ವ್ಯಂಜನಗಳನ್ನು ಬಿಟ್ಟು ಬೇರೆ ಯಾವುದೇ ವ್ಯಂಜನಗಳು ಪೂರ್ವಪದದ ಕೊನೆಯಲ್ಲಿ ಬಂದು ಸೇರೋದಿಲ್ಲ. ಎಣ್ಸಂಧಿಯಲ್ಲಿ ಯ, ವ, ರ ವ್ಯಂಜನಗಳು ಮಾತ್ರವೇ ಸಂಧಿ ಕಾರ್ಯ ನಡೆದಾಗ ಬಂದು ಸೇರುವಂತಹದ್ದು, ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಎಣ್ಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಗಳು ಇ ಅಥವಾ ಇ ಇದ್ದು, ಉತ್ತರ ಪದದಲ್ಲಿ ಸವರ್ಣವಲ್ಲದ ಬೇರೆ ಯಾವುದೇ ಸ್ವರಗಳು ಸೇರಿದರೂ ಅಲ್ಲಿ ಯಾಕಾರವಾಗಿ ಪರಿವರ್ತನೆಯಾಗುತ್ತದೆ. ಹಾಗೆಯೇ ಪೂರ್ವಪದದ ಕೊನೆಯಲ್ಲಿ ಊ ಅಥವಾ ಊ ಇದ್ದು, ಸವರ್ಣವಲ್ಲದ ಸ್ವರಗಳು ಸೇರಿ ವಾಕಾರವಾಗಿ ವ್ಯಂಜನವಾಗಿ ಪರಿವರ್ತನೆಯಾಗುತ್ತದೆ. ಹಾಗೆಯೇ ಸವರ್ಣವಲ್ಲದ ಸ್ವರಗಳ ಜೊತೆಗೆ ಪೂರ್ವಪದದ ಕೊನೆಯಲ್ಲಿ ರೂಕಾರಗಳು ಸೇರಿದರೆ ರಾಕಾರವಾಗಿ ಪರಿವರ್ತನೆಯಾಗುತ್ತದೆ. ಈ ಎಲ್ಲ ವ್ಯಂಜನಗಳು ಒತ್ತಕ್ಷರವಾಗಿ ಸಂಧಿ ಕಾರ್ಯ ನಡೆದಾಗ
ಎಣ್ಸಂಧಿಯಲ್ಲಿ ಕಂಡುಬರುತ್ತದೆ. ಎಣ್ಸಂಧಿಯಲ್ಲಿ ಪೂರ್ವಪದದ ಕೊನೆಯ ಸ್ವರಗಳು ಈ ಅಥವಾ ಈಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದರೂ ಯಾಕಾರವಾಗಿ ಪರಿವರ್ತನೆಯಾಗುತ್ತದೆ. ಪೂರ್ವಪದದ ಕೊನೆಯ ಸ್ವರಗಳು ಊ ಅಥವಾ ಊಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದರೂ ವಾ ಆಗಿ ಪರಿವರ್ತನೆಯಾಗುತ್ತದೆ. ಪೂರ್ವಪದದ ಕೊನೆಯ ಸ್ವರಗಳು ರುಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದರೂ ರಾ ಆಗಿ ಪರಿವರ್ತನೆಯಾಗುತ್ತದೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನೆಂದರೆ, ಯಾ ಅಥವಾ ವಾಕಾರ ಅಥವಾ ರಾಕಾರಗಳು ಒತ್ತಕ್ಷರಗಳಾಗಿ ಪರಿವರ್ತನೆಯಾಗುತ್ತದೆ. ನಾವು ಎಣ್ಸಂಧಿ ಹೇಗೆ ಆಗುತ್ತದೆ ಎಂಬುದನ್ನು ಈಗ ತಿಳಿದುಕೊಂಡೆವು. ನಿಮಗೀಗ ಒಂದು ಚಟುವಟಿಕೆ, ಪದವನ್ನು ಬಿಡಿಸಿ ಸಂಧಿಯನ್ನು ಗುರುತಿಸಬೇಕು. ಮೊದಲನೆಯ ಪದ ಅತ್ಯವಸರ, ಜಾತ್ಯಾತೀತ, ಮನ್ವಾದಿ, ವಧ್ವಾನ್ವೇಷಣೆ, ಪಿತ್ರರ್ಥ. ಪದವನ್ನು ಬಿಡಿಸಿದಾಗ ಅತ್ಯವಸರ ಅತಿ ಪ್ಲಸ್ ಅವಸರ, ಜಾತ್ಯಾತೀತ ಜಾತಿ ಪ್ಲಸ್ ಅತೀತ, ಮನು ಪ್ಲಸ್ ಆದಿ ಮನ್ವಾದಿ, ವಧು ಪ್ಲಸ್ ಅನ್ವೇಷಣೆ ವಧ್ವಾನ್ವೇಷಣೆ, ಪಿತೃ ಪ್ಲಸ್ ಅರ್ಥ ಪಿತ್ರರ್ಥ. ಅತ್ಯವಸರ ಪದದಲ್ಲಿ ಯಾ ಆದೇಶವಾಗಿ ಬಂದು ಒತ್ತಕ್ಷರವಾಗಿದೆ. ಜಾತ್ಯಾತೀತ ಪದದಲ್ಲಿ ಯಾ ಆದೇಶವಾಗಿ ಬಂದು ಒತ್ತಕ್ಷರವಾಗಿ ಪರಿವರ್ತನೆಯಾಗಿದೆ. ಮನ್ವಾದಿಯಲ್ಲಿ ವಾ ಆದೇಶವಾಗಿ ಬಂದು ಒತ್ತಕ್ಷರವಾಗಿ ಪರಿವರ್ತನೆಯಾಗಿದೆ. ವಧ್ವಾನ್ವೇಷಣೆಯಲ್ಲಿ ವಾ ಆದೇಶವಾಗಿ ಪೂರ್ವಪದದ ಕೊನೆಯಲ್ಲಿ ಬಂದು ಒತ್ತಕ್ಷರವಾಗಿದೆ. ಪಿತ್ರರ್ಥ ರುಗೆ ಆದೇಶವಾಗಿ ಬಂದು ರಾ ಒತ್ತಕ್ಷರವಾಗಿ ಪರಿವರ್ತನೆಯಾಗಿದೆ. ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು, ಎಣ್ಸಂಧಿಯಲ್ಲಿ ಯಾ ವಾ ರಾ ಪೂರ್ವಪದದ ಕೊನೆಯಲ್ಲಿ ಸೇರಿ ಒತ್ತಕ್ಷರವಾಗಿ ಪರಿವರ್ತನೆಯಾಗುತ್ತದೆ. ಆತ್ಮೀಯರೇ, ನಿಮಗೆ ನಿಮ್ಮ ನೆನಪಿಗೆ ಎಣ್ಸಂಧಿ ಯಮನ ವಂಶಜ ರವಿ. ಎಣ್ಸಂಧಿಯಲ್ಲಿ ಬರುವಂತಹ ವ್ಯಂಜನಗಳು, ಒತ್ತಕ್ಷರವಾಗಿ ಬರುವಂತಹ ವ್ಯಂಜನಗಳು ಯ ವ ರ. ಈ ವ್ಯಂಜನಗಳು ಬಿಟ್ಟರೆ ಬೇರೆ ಯಾವುದೇ ವ್ಯಂಜನಗಳು ಬಂದು ಸೇರುವುದಿಲ್ಲ. ನಿಮ್ಮ ಗಮನದಲ್ಲಿರಲಿ, ಯ ವ ರ ಒತ್ತಕ್ಷರವಾಗಿ ಎಣ್ಸಂಧಿಯಲ್ಲಿ ಬರುತ್ತದೆ. ಧನ್ಯವಾದಗಳು. ಆತ್ಮೀಯರೇ, ಕಳೆದ ತರಗತಿಯಲ್ಲಿ ನಾವು ಎಣ್ಸಂಧಿಯ ಬಗ್ಗೆ ತಿಳಿದುಕೊಂಡೆವು. ಈ ತರಗತಿಯಲ್ಲಿ ಜಷ್ಟ್ವಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸವನ್ನು ನೀವು ತಿಳಿಸಿ. ದಿಕ್ ಪ್ಲಸ್ ಅಂತ ದಿಗಂತ, ಅಚ್ ಪ್ಲಸ್ ಅಂತ ಅಜಂತ, ಷಟ್ ಪ್ಲಸ್ ಆನನ ಷಡಾನನ, ಸತ್ ಪ್ಲಸ್ ಆನಂದ ಸದಾನಂದ, ಅಪ್ ಪ್ಲಸ್ ಧಿ ಅಬ್ಧಿ. ಈ ಮೇಲಿನ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ತಿಳಿದು ಬರುವ ವಿಷಯಾಂಶವೇನೆಂದರೆ, ಪೂರ್ವಪದದ ಕೊನೆಯ ವ್ಯಂಜನಕ್ಕೆ ಬದಲಾಗಿ ಮತ್ತೊಂದು ಹೊಸ ವ್ಯಂಜನ ಬಂದು ಸೇರಿದೆ. ಕ ಚ ಟ ತ ಪ ಇವು ಈ ಉದಾಹರಣೆಗಳಲ್ಲಿ ಕಂಡುಬರುವಂತಹ ಪೂರ್ವಪದದ ಕೊನೆಯ ವ್ಯಂಜನಗಳು. ಅಲ್ಲಿಗೆ ಗ ಜ ಡ ದ ಬ ಅನ್ನುವಂತಹ ಅದೇ ವರ್ಗದ ವ್ಯಂಜನಗಳು ಆದೇಶವಾಗಿ ಬಂದು ಸೇರಿದೆ. ಇದು ಯಾವ ಸಂಧಿ ಎಂದು ಸ್ಥೂಲವಾಗಿ ತಿಳಿದುಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯ ಅಕ್ಷರಗಳಾದ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬಂದು ಸೇರಿದರೆ ಅದೇ ಜಷ್ಟ್ವ ಸಂಧಿ. ನಾವಿಲ್ಲಿ ಗಮನಿಸಬೇಕಾದಂತಹದ್ದು, ಕನ್ನಡ ಸಂಧಿಯಲ್ಲೂ ಕೂಡ ಅದೇ ರೀತಿಯಾಗಿ ಗತಪಗಳಿಗೆ ಆದೇಶವಾಗಿ ಗದಬಗಳು ಬರುತ್ತೆ. ಸಂಸ್ಕೃತ ಸಂಧಿಯಲ್ಲಿ ಕ ಚ ಟ ತ ಪ ಎಲ್ಲ ವರ್ಗಗಳಿಗೂ ಅದೇ ವರ್ಗದ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬಂದು ಸೇರುತ್ತದೆ. ಇದನ್ನು ನಾವು ಗಮನಿಸಬೇಕು. ಇದೇ ಜಷ್ಟ್ವ ಸಂಧಿ.
ನಾವೀಗ ಉದಾಹರಣೆಗಳ ಮೂಲಕ ಜಷ್ಟ್ವಸಂಧಿಯನ್ನು ಇನ್ನಷ್ಟು ತಿಳಿದುಕೊಳ್ಳೋಣ. ಪೂರ್ವಪದ ಮತ್ತು ಉತ್ತರ ಪದ ಸೇರಿ ಸಂಧಿಯಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಮೊದಲನೆಯ ಉದಾಹರಣೆ ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಇಲ್ಲಿ ನಾವು ಗಮನಿಸಬೇಕು, ಪೂರ್ವಪದದ ಕೊನೆಯ ವ್ಯಂಜನ ಕ ಇದೆ, ಅದು ಸಂಧಿ ಕಾರ್ಯ ನಡೆದಾಗ ಗ ಆಗಿ ಬದಲಾಗಿದೆ. ಉತ್ತರ ಪದದ ಮೊದಲ ಸ್ವರವು ಒತ್ತಕ್ಷರವಾಗಿ ಸೇರಿಕೊಂಡಿದೆ. ಕ ವರ್ಗದ ವ್ಯಂಜನ ಗ, ಕಾನ್ನು ಹೊಡೆದೋಡಿಸಿ ಗ ಬಂದು ಸೇರಿಕೊಂಡು ವಾಕ್ ಪ್ಲಸ್ ದೇವಿ ಇದ್ದದ್ದು ವಾಗ್ದೇವಿ ಆಗಿದೆ. ಇದು ಜಷ್ಟ್ವಸಂಧಿ. ಇಲ್ಲಿ ಗ ಆದೇಶವಾಗಿ ಬಂದು ಸೇರಿದೆ. ಎರಡನೆಯ ಉದಾಹರಣೆ ಅಚ್ ಪ್ಲಸ್ ಅಂತ, ಅಜಂತ. ಇಲ್ಲಿ ಪೂರ್ವಪದದ ಕೊನೆಯಲ್ಲಿ ಚ ವ್ಯಂಜನ ಬಂದು ಸೇರಿದೆ, ಅದು ಸಂಧಿ ಕಾರ್ಯ ನಡೆದಾಗ ಜ ಆಗಿ ಬದಲಾಗಿದೆ. ಉತ್ತರ ಪದದ ಮೊದಲ ಸ್ವರ ಅದಕ್ಕೆ ಪೂರ್ವಪದದ ಕೊನೆಯ ಸ್ವರಕ್ಕೆ ಸೇರಿಕೊಂಡಿದೆ. ಇಲ್ಲಿ ಜ ಆದೇಶವಾಗಿ ಬಂದು ಅಜಂತವಾಗಿದೆ. ಮೂರನೆಯ ಉದಾಹರಣೆ ಷಟ್ ಪ್ಲಸ್ ಅಂಗ, ಷಡಂಗ. ಇಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ಟ ಆಗಿದೆ, ಸಂಧಿ ಕಾರ್ಯ ನಡೆದಾಗ ಅದು ಡ ಆಗಿ ಬದಲಾಗಿದೆ. ಉತ್ತರ ಪದದ ಮೊದಲ ಸ್ವರ ಸೇರಿ ಷಡಂಗ ಆಗಿದೆ. ಇಲ್ಲಿ ಡ ಆದೇಶವಾಗಿ ಸೇರಿಕೊಂಡಿದೆ. ಮತ್ತಷ್ಟು ಉದಾಹರಣೆಗಳನ್ನು ನಾವೀಗ ನೋಡೋಣ. ಸತ್ ಪ್ಲಸ್ ಉತ್ತರ, ಸದುತ್ತರ. ಇಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ತಾ ಆಗಿದೆ, ತಾ ವರ್ಗದ ದಾ ವ್ಯಂಜನವು ಸಂಧಿ ಕಾರ್ಯ ನಡೆದಾಗ ಬಂದು ತಾನ್ನು ಹೊಡೆದೊಡಿಸಿ ದಾ ಬಂದು ಸೇರಿದೆ. ಸತ್ ಪ್ಲಸ್ ಉತ್ತರ ಸದುತ್ತರವಾಗಿ ಬದಲಾಗಿದೆ. ಇಲ್ಲಿ ದಾ ಆದೇಶವಾಗಿ ಪೂರ್ವಪದದ ಕೊನೆಗೆ ಬಂದು ಸೇರಿದೆ. ಮತ್ತೊಂದು ಉದಾಹರಣೆ ಅಪ್ ಪ್ಲಸ್ ಜ, ಅಬ್ಜ. ಇಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ಪ ಆಗಿದೆ, ಪ ವ್ಯಂಜನಕ್ಕೆ ಆದೇಶವಾಗಿ ಅದೇ ವರ್ಗದ ಬಾ ವ್ಯಂಜನ ಬಂದು ಸೇರಿ ಅಬ್ಜ ಆಗಿದೆ. ಇದು ಜಷ್ಟ್ವಸಂಧಿಗೆ ಉದಾಹರಣೆಗಳು. ಜಷ್ಟ್ವಸಂಧಿಯಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ಬಿಟ್ಟು ಹೋಗಿ ಅದೇ ವರ್ಗದ ಮತ್ತೊಂದು ವ್ಯಂಜನ ಬಂದು ಸೇರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಅರ್ಥ ಆಯ್ತಾ? ಕಾ ವರ್ಗದ ಅದೇ ವ್ಯಂಜನ ಗ ಇದೆ, ಅಂದರೆ ಕಾ ವರ್ಗದಲ್ಲಿ ಕ, ಖ, ಗ, ಘ, ಞ, ಇದು ಕಾ ವರ್ಗ. ಇಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ಕ ಇದ್ದರೆ ಅದು ಜಷ್ಟ್ವಸಂಧಿಯಲ್ಲಿ ಗ ಆಗಿ ಬದಲಾಗುತ್ತೆ. ಹಾಗೆಯೇ ಚ ಇದ್ದರೆ ಜ ಆಗಿ ಬದಲಾಗುತ್ತೆ, ಟ ಇದ್ದರೆ ಡ ಆಗಿ ಬದಲಾಗುತ್ತೆ, ತಾ ಇದ್ದರೆ ದ ಆಗಿ ಬದಲಾಗುತ್ತೆ, ಪ ಇದ್ದರೆ ಬಾ ಆಗಿ ಬದಲಾಗುತ್ತೆ. ಇದನ್ನು ಗಮನಿಸಬೇಕು ಜಷ್ಟ್ವಸಂಧಿಯಲ್ಲಿ. ಈಗ ಕ ಇದ್ದು ಚ ಆಗಿ ಬದಲಾಗೋದಿಲ್ಲ, ಕಾಗೆ ಕ ವರ್ಗದ ಗ ವ್ಯಂಜನವೇ ಬಂದು ಸೇರಿದರೆ ಮಾತ್ರ ಜಷ್ಟ್ವಸಂಧಿಯಾಗಿ ಬದಲಾಗುತ್ತದೆ. ಜಷ್ಟ್ವಸಂಧಿಯಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯ ಅಕ್ಷರಗಳಾದ ಅಥವಾ ವ್ಯಂಜನಗಳಾದ ಕ, ಚ, ಟ, ತ, ಪ ಗಳಿಗೆ ಗ, ಜ, ಡ, ದ, ಬ ವ್ಯಂಜನಗಳು ಆದೇಶವಾಗಿ ಬರುತ್ತದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ನೀವು ಸಂಧಿ ಪದವನ್ನು ಬಿಡಿಸಿ ಸಂಧಿಯನ್ನು, ಜಷ್ಟ್ವಸಂಧಿಯನ್ನು ಗುರುತಿಸಬೇಕು. ನಿಮಗಿದು ಚಟುವಟಿಕೆ. ದಿಗ್ದೇಶ, ಅಜಾದಿ, ವಿರಾಡ್ ರೂಪ, ಸದ್ಭಾವ, ಅಭಂಶ. ನಾವಿಲ್ಲಿ ಗಮನಿಸಬೇಕು ದಿಗ್ದೇಶ, ಇಲ್ಲಿ ಗ ಪದ ಆದೇಶವಾಗಿ ಬಂದು ಸೇರಿದೆ. ಪದವನ್ನು ಬಿಡಿಸಿದಾಗ ಜಷ್ಟ್ವಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಯಾವುದಾಗುತ್ತೆ? ಕ ಆಗುತ್ತೆ ಅನ್ನೋದನ್ನು ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಪದವನ್ನು ಬಿಡಿಸಿದಾಗ ದಿಗ್ದೇಶ ಇರುವಂಥದ್ದು ದಿಕ್ ಪ್ಲಸ್ ದೇಶವಾಗಿ ಬದಲಾಗುತ್ತೆ. ಹಾಗೆಯೇ ಅಜಾದಿ,
ಜಸ್ವ ಸಂಧಿಯಲ್ಲಿ ಜಾಗೆ ಆದೇಶವಾಗಿ ಬಂದರೆ ಪೂರ್ವಪದದ ಕೊನೆಯ ಸ್ವರ ಚ ಇರುತ್ತೆ. ಈಗ ಪದವನ್ನು ಬಿಡಿಸಿದಾಗ ಅಚ್ ಪ್ಲಸ್ ಆದಿ. ಹಾಗೆಯೇ ಇಲ್ಲಿ ವೀರಾಡ್ರೂಪ, ಇಲ್ಲಿ ಡಾ ಅನ್ನುವಂಥದ್ದು ಆದೇಶವಾಗಿ ಬಂದಿದೆ. ಪದವನ್ನು ಬಿಡಿಸಿದಾಗ ವಿರಾಟ್ ಪ್ಲಸ್ ರೂಪ ವಿರಾಡ್ರೂಪ. ಹಾಗೆಯೇ ಸದ್ಭಾವ, ಸತ್ ಪ್ಲಸ್ ಭಾವ, ದಾ ಆದೇಶವಾಗಿ ಬಂದಿದೆ. ಅಭಂಶ, ಅಪ್ ಪ್ಲಸ್ ಅಂಶ ಅಭಂಶ ಆದೇಶವಾಗಿ ಬಂದಿರುವಂಥದ್ದು. ದಿಗ್ದೇಶದಲ್ಲಿ ಗ ಆದೇಶವಾಗಿ ಬಂದಿದೆ. ಅಜಾದಿಯಲ್ಲಿ ಅಚ್ ಪ್ಲಸ್ ಆದಿ ಜ ಆದೇಶವಾಗಿ ಬಂದಿದೆ. ವಿರಾಡ್ ರೂಪದಲ್ಲಿ ವಿರಾಟ್ ಪ್ಲಸ್ ರೂಪ ಡಾ ಆದೇಶವಾಗಿ ಬಂದಿದೆ. ಸತ್ ಪ್ಲಸ್ ಭಾವ ಸದ್ಭಾವ ಇಲ್ಲಿ ದಾ ಆದೇಶವಾಗಿ ಬಂದಿದೆ. ಅಪ್ ಪ್ಲಸ್ ಅಂಶ ಅಭಂಶ ಇಲ್ಲಿ ಬಾ ಆದೇಶವಾಗಿ. ಇದು ಜಸ್ವ, ಇದು ಜಸ್ವ ಸಂಧಿ. ನಿಮ್ಮ ನೆನಪಿಗೆ, ಕಚಟ ತಪಗಳಿಗೆ ಗಜಡ ದಬಗಳು ಆದೇಶವಾಗಿ ಬರುತ್ತವೆ. ಜಸ್ವ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಉತ್ತರ ಪದದ ಮೊದಲ ವ್ಯಂಜನಗಳು ಒತ್ತಕ್ಷರವಾಗಿ ಬರಬಹುದು, ಬರದೇ ಇರಬಹುದು. ಪೂರ್ವಪದದ ಕೊನೆಯ ವ್ಯಂಜನಕ್ಕೆ ಸೇರುತ್ತೆ, ಆದರೆ ಪೂರ್ವಪದದ ಕೊನೆಯ ವ್ಯಂಜನಗಳಿಗೆ ಗಜಡದಬಗಳು ಆದೇಶವಾಗಿ ಬರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಧನ್ಯವಾದಗಳು. ಆತ್ಮೀಯರೇ, ಇಂದು ನಾವು ಅನುನಾಸಿಕ ಸಂಧಿಯ ಬಗ್ಗೆ ತಿಳಿಯೋಣ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಸಿ. ವಾಕ್ ಪ್ಲಸ್ ಮಯ ವಾಗ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ, ಸತ್ ಪ್ಲಸ್ ಮಾನ ಸನ್ಮಾನ, ಅಪ್ ಪ್ಲಸ್ ಮಯ ಅಮ್ಮಯ. ವಾಕ್ ಪ್ಲಸ್ ಮಯ ವಾಗ್ಮಯ, ಇಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ಕ ಆಗಿದೆ, ಉತ್ತರ ಪದದ ಮೊದಲ ವ್ಯಂಜನ ಮಾ ಆಗಿದೆ. ಸಂಧಿ ಕಾರ್ಯ ನಡೆದಾಗ ಇಲ್ಲಿರುವಂತಹ ಪೂರ್ವಪದದ ಕೊನೆಯ ವ್ಯಂಜನ ಬಿಟ್ಟು ಹೋಗಿ ಆ ಜಾಗಕ್ಕೆ ಅದೇ ವರ್ಗದ ಅಂದರೆ ಕ ವರ್ಗದ ಕ ಖ ಗ ಘ ಞ ಞ ಅನ್ನುವಂಥದ್ದು ಅನುನಾಸಿಕ ವ್ಯಂಜನ. ಇಲ್ಲೇನಾಗಿದೆ, ಕ ಜಾಗಕ್ಕೆ ಅದೇ ವರ್ಗದ ಕ ವರ್ಗದ ಜ್ಞ ಅನ್ನುವಂತಹದ್ದು ಪೂರ್ವ ಪದದ ಕೊನೆಯ ವ್ಯಂಜನವಾಗಿ ಬಂದಿದೆ. ಹಾಗೆಯೇ ಉತ್ತರ ಪದದ ಮೊದಲ ವ್ಯಂಜನ ಮಾ ಏನಾಗಿದೆ, ಅನುನಾಸಿಕ ಸ್ವರದ ಒತ್ತಕ್ಷರವಾಗಿ ಬದಲಾಗಿದೆ. ಇಲ್ಲಿ ಗಮನಿಸಬೇಕು, ವಾಗ್ಮಯ ಮಾ ಉತ್ತರ ಪದದ ಮೊದಲ ವ್ಯಂಜನ ಪೂರ್ವ ಪದದ ಕೊನೆಯ ಸ್ವರಕ್ಕೆ ವ್ಯಂಜನಕ್ಕೆ ಒತ್ತಕ್ಷರವಾಗಿ ಬದಲಾಗಿದೆ. ಅದೇ ರೀತಿಯಾಗಿ ಷಟ್ ಪ್ಲಸ್ ಮುಖ ಷಣ್ಮುಖ, ಟಾ ವರ್ಗದ ವ್ಯಂಜನಗಳು ಟ ಠ ಡ ಢ ಣ ಣ ಅನ್ನುವಂತಹದ್ದು ಅನುನಾಸಿಕ ವ್ಯಂಜನ. ಇಲ್ಲಿ ನಾವು ಗಮನಿಸಬೇಕು, ಟಾ ವರ್ಗದ ಅನುನಾಸಿಕ ವ್ಯಂಜನ ಣವು ಪೂರ್ವ ಪದದ ಕೊನೆಯ ವ್ಯಂಜನವಾಗಿ ಬದಲಾಗಿದೆ. ಟಾ ಬಿಟ್ಟು ಹೋಗಿ ಣ ಬಂದು ಸೇರಿದೆ. ಉತ್ತರ ಪದದ ಮೊದಲ ವ್ಯಂಜನ ಮು ಏನಾಗಿದೆ, ಒತ್ತಕ್ಷರವಾಗಿ ಬದಲಾಗಿದೆ. ಹಾಗೆಯೇ ಸತ್ ಪ್ಲಸ್ ಮಾನ ಸನ್ಮಾನ, ತಾ ಅನ್ನುವಂತಹದ್ದು ಪೂರ್ವ ಪದದ ಕೊನೆಯ ವ್ಯಂಜನವಾಗಿದೆ. ತಾ ವರ್ಗದ ಅನುನಾಸಿಕ ವ್ಯಂಜನ ನ, ತ ದ ಧ ನ. ನ ಅನ್ನುವಂತಹದ್ದು ಪೂರ್ವ ಪದದ ಕೊನೆಗೆ ಬಂದು ತಾನ ಒಡೆದೋಡಿಸಿ ನ ಬಂದು ಸೇರಿದೆ. ಉತ್ತರ ಪದದ ಮೊದಲ ಅಕ್ಷರ ಮಾ ಬಂದು ಅನುನಾಸಿಕ ವ್ಯಂಜನವಾದಂತಹ ನಾಗೆ ಒತ್ತಕ್ಷರವಾಗಿ ಬದಲಾಗಿದೆ. ಅದೇ ರೀತಿಯಾಗಿ ಪ, ಅಪ್ ಪ್ಲಸ್ ಮಯ ಅಮ್ಮಯ, ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನ ಪ ಆಗಿದೆ. ಪ ವರ್ಗದ ಅನುನಾಸಿಕ ವ್ಯಂಜನ ಮಾ, ಇಲ್ಲಿ ಎರಡು ಮಾಗಳು ಸೇರಿವೆ. ಪೂರ್ವ ಪದದ ಕೊನೆಯ ವ್ಯಂಜನವನ್ನು ಹೊಡೆದೋಡಿಸಿ ಅದೇ ವರ್ಗದ ಅನುನಾಸಿಕ ವ್ಯಂಜನ ಬಂದು ಪೂರ್ವ ಪದದ ಕೊನೆಗೆ ಸೇರಿದೆ. ಉತ್ತರ ಪದದ ಮೊದಲಲ್ಲಿ ಮಾ ಅನ್ನುವಂತಹ ವ್ಯಂಜನ ಇದೆ, ಅದು ಒತ್ತಕ್ಷರವಾಗಿ ಬದಲಾಗಿದೆ. ಸಂಧಿ ಕಾರ್ಯ ನಡೆದಾಗ ಅಪ್ ಪ್ಲಸ್ ಮಯ ಅಮ್ಮಯವಾಗಿದೆ. ಈ ಮೇಲಿನ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗಿ ಆ ಜಾಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದು ಸೇರಿವೆ. ಉತ್ತರ ಪದದ ಮೊದಲ ಅಕ್ಷರಗಳಾದಂತಹ ಮ ಮು ಮಾಗಳು ಪೂರ್ವ ಪದಕ್ಕೆ
ಒತ್ತಕ್ಷರವಾಗಿ ಬಂದು ಸೇರಿದೆ. ಕ ಟ ತ ಪ ಇತ್ಯಾದಿ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಅಂದರೆ ಐದನೆಯ ವರ್ಣಗಳಾದ ಜ್ಞ ಣ ನ ಮ ಆದೇಶವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಎನ್ನುವೆವು. ಇಲ್ಲಿ ನಾವು ಗಮನಿಸಬೇಕು, ಪೂರ್ವಪದದ ಕೊನೆಯ ವ್ಯಂಜನಗಳು ಕ ಟ ತ ಪ ಈ ವ್ಯಂಜನಗಳು ಪದವನ್ನು ಬಿಡಿಸಿದಾಗ ಕಂಡುಬರುತ್ತದೆ. ಆ ವ್ಯಂಜನಗಳಿಗೆ ಅದೇ ವರ್ಗದ ವ್ಯಂಜನಗಳಾದಂತಹ ಅಂದರೆ ಅನುನಾಸಿಕ ಅಕ್ಷರಗಳಾದಂತಹ ಜ್ಞ ಣ ನ ಮಾಗಳು ಏನಾಗುತ್ತೆ, ಆದೇಶವಾಗಿ ಬಂದು ಪೂರ್ವಪದದ ಕೊನೆಯಲ್ಲಿ ಇರುವಂತಹ ವ್ಯಂಜನಗಳನ್ನು ಹೊಡೆದೋಡಿಸಿ ಅನುನಾಸಿಕ ಅಕ್ಷರಗಳು ಬಂದು ಸೇರುತ್ತವೆ. ಇದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಈಗ ಉದಾಹರಣೆಗಳ ಮೂಲಕ ತಿಳಿಯೋಣ. ಆತ್ಮೀಯರೇ, ಉದಾಹರಣೆಯಾಗಿ ವಾಗ್ಮಯವನ್ನೇ ತೆಗೆದುಕೊಂಡಿದ್ದೇನೆ. ಅನುನಾಸಿಕ ಸಂಧಿಯನ್ನು ಗುರುತಿಸಬೇಕಾದರೆ ನಾವು ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, ಅನುನಾಸಿಕ ವ್ಯಂಜನ ಬಂದಿದೆಯಾ ಆ ಪದದಲ್ಲಿ, ಕೊಟ್ಟಿರುವಂತಹ ಪದದಲ್ಲಿ ಅನ್ನೋದನ್ನು ನಾವು ಗುರುತಿಸಬೇಕು. ಉದಾಹರಣೆಯಾಗಿ ವಾಗ್ಮಯ ಅನ್ನುವಂತಹ ಪದವನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಮಧ್ಯದ ಅಕ್ಷರ ಯಾವುದಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದನ್ನು ನೋಡಿದ ತಕ್ಷಣವೇ ನಮಗೆ ಇದು ಯಾವ ಸಂಧಿ ಅನ್ನೋದನ್ನು ನಾವು ಗುರುತಿಸಬಹುದು. ಇಲ್ಲಿ ಜ್ಞ ಅನ್ನುವಂತಹ ಅನುನಾಸಿಕ ಅಕ್ಷರ ಬಂದು ಸೇರಿದೆ, ಇದು ಅನುನಾಸಿಕ ಸಂಧಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅದನ್ನು ಹೇಗೆ ಬಿಡಿಸೋದು? ಈಗ ಜ್ಞ ಅನ್ನುವಂತಹ ಪದ ಬಂದಾಗ ಅನುನಾಸಿಕ ಸಂಧಿಯಲ್ಲಿ ಕಾ ವರ್ಗದ ಅಕ್ಷರ ಬಂದು ಸೇರುತ್ತೆ, ಅದು ಸೇರಿದಾಗ ಮಾತ್ರ ಅನುನಾಸಿಕ ಸಂಧಿ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ರೂಲ್ಸ್ ಪ್ರಕಾರ. ಪದವನ್ನು ಬಿಡಿಸಬೇಕಾದ್ರೆ ನಾವು ಪೂರ್ವ ಪದದ ಕೊನೆಯಲ್ಲಿ ನಾವು ಕಾ ಅಕ್ಷರವನ್ನು ಹಾಕಬೇಕು. ವಾ ಪ್ಲಸ್ ಕ, ವಾಕ್ ಪ್ಲಸ್ ಒತ್ತಕ್ಷರವಾಗಿ ಯಾವ ಅಕ್ಷರ ಬಂದಿದೆ ವಾಗ್ಮಯದಲ್ಲಿ? ಮಾ ಒತ್ತಕ್ಷರ ಬಂದಿದೆ, ಇಲ್ಲಿ ಗಮನಿಸಬೇಕು. ಆ ಮಾ ಒತ್ತಕ್ಷರ ಏನಾಗುತ್ತೆ, ಪದವನ್ನು ಬಿಡಿಸಿದಾಗ ಉತ್ತರ ಪದದ ಮೊದಲಲ್ಲಿ ಸೇರುತ್ತೆ, ಎರಡು ಕೂಡಿದಾಗ ವಾಗ್ಮಯ ಆಗುತ್ತೆ, ಕಾ ಬಿಟ್ಟು ಹೋಗಿ ಆ ಜಾಗಕ್ಕೆ ಅನುನಾಸಿಕ ಅಕ್ಷರ ಬರುತ್ತೆ. ಇದನ್ನೇ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ವಾಕ್ ಪ್ಲಸ್ ಮಯ, ವಾಗ್ಮಯ. ಇಲ್ಲಿ ಒಂದು ಮ್ಯಾಥ್ಮೆಟಿಕ್ಸನ್ನು ನಾನು ಕೊಟ್ಟಿದ್ದೇನೆ, ಗಣಿತದ ಮುಖಾಂತರ ನಾವು ತಿಳಿಯೋಣ. ಹೇಗೆ ಜ್ಞ ಬಂತು? ನಾ ಹೇಳಿದ ಹಾಗೆ ಪೂರ್ವ ಪದದ ಕೊನೆಯ ವ್ಯಂಜನ ಕಾ ಇರುತ್ತೆ, ಅಲ್ಲಿಗೆ ಜ್ಞ ಅನ್ನುವಂಥದ್ದು ಬಂದು ಸೇರಿ ಕಾವನ್ನು ಹೊಡೆದು ಹೊಡಿಸುತ್ತೆ, ಪ್ಲಸ್ ಮಾ ಒತ್ತಕ್ಷರವಾಗಿ ಮಾ ಇಲ್ಲಿದೆ, ಅದನ್ನು ಮಾನ ಇಲ್ಲಿಗೆ ಹಾಕೋಣ. ಜ್ಞ ಇಸ್ ಈಕ್ವಲ್ ಟು ಈಗ ಕಾನ ಏನು ಮಾಡಿದ್ದೀವಿ, ಹೊಡೆದಾಕಿದ್ದೀವಿ, ಆ ಜಾಗದಲ್ಲಿ ಯಾವುದು ಬಂದಿದೆ, ಜ್ಞ ಬಂದಿದೆ ಪ್ಲಸ್ ಮಾ. ಏನಾಯಿತು ಈಗ, ಎರಡು ಒಟ್ಟಿಗೆ ಸೇರಿ ಜ್ಞ ಪ್ಲಸ್ ಮಾ, ಜ್ಞ ವಾಗ್ಮಯ. ಮುಂದಿನ ಉದಾಹರಣೆಯನ್ನು ನೋಡೋಣ. ಷಣ್ಮುಖ ಅನುನಾಸಿಕ ಸಂಧಿ ಅನ್ನೋದು ನಮಗೆ ಗೊತ್ತಾಯಿತು. ಇಲ್ಲಿ ಯಾವ ಅನುನಾಸಿಕ ವ್ಯಂಜನ ಬಂದಿದೆ, ಣ ಅನ್ನುವಂತಹ ಅನುನಾಸಿಕ ವ್ಯಂಜನ ಬಂದಿದೆ. ಆ ಣಗೆ ಯಾವ ಅಕ್ಷರಗಳು ಸೇರಿದೆ, ಮು ಅಕ್ಷರ ಸೇರಿ ಣುಮು ಆಗಿದೆ. ಪದವನ್ನು ಬಿಡಿಸಿದಾಗ ಣ ಅನುನಾಸಿಕ ವ್ಯಂಜನ, ಆ ವರ್ಗದ ಮೊದಲ ವ್ಯಂಜನ ಯಾವುದು, ಟ. ಪದವನ್ನು ಬಿಡಿಸಿದಾಗ ಪೂರ್ವ ಪದದ ಕೊನೆಯಲ್ಲಿ ಟ ಬಂದು ಸೇರುತ್ತೆ, ಪ್ಲಸ್ ಉತ್ತರ ಪದದ ಮೊದಲಲ್ಲಿ ಮು ಬಂದು ಸೇರುತ್ತೆ. ಆಗ ಒಟ್ಟಿಗೆ ಸಂಧಿ ಕಾರ್ಯ ನಡೆದಾಗ ಷಣ್ಮುಖ ಆಗುತ್ತೆ, ಮು ಅನ್ನುವಂತಹ ಪದ ಬದಲಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕು. ಇದೇ ರೀತಿಯಾಗಿ ಣುಮು ಅನ್ನುವಂತಹ ಪದ ಹೇಗೆ ಬಂದಿದೆ, ಟು ಪ್ಲಸ್ ಮು ಸೇರಿ ಣುಮು ಆಗಿದೆ. ಹೇಗೆ ಣುಮು ಆಯಿತು? ಪೂರ್ವ ಪದದ ಕೊನೆಯ ವ್ಯಂಜನ ಟ ಇದೆ, ಅನುನಾಸಿಕ ಸಂಧಿಯಲ್ಲಿ ಣ ಬರುತ್ತೆ, ಟ ಅನ್ನು ಹೊಡೆದು ಹೊಡಿಸಿ ಣ ಬಂದು ಸೇರುತ್ತೆ, ಅದರ ಜೊತೆಗೆ ಪ್ಲಸ್ ಮು, ಣ ಟ ಅನ್ನು ಹೊಡೆದೋಸಿ ಣ ಬಂದಿದೆ ಪ್ಲಸ್ ಮು, ಆ ಎರಡು ಸೇರಿ ಣುಮು ಆಗಿದೆ. ಇದು ಅನುನಾಸಿಕ ಸಂಧಿಗೆ ಉದಾಹರಣೆ. ಅದೇ ರೀತಿ ಇಲ್ಲಿ ಸನ್ಮಾನ ಅನ್ನುವಂತಹ ಪದ ಇದೆ, ಇಲ್ಲೂ ಕೂಡ ನಾ ಅನ್ನುವಂಥದ್ದು ತಾ ವರ್ಗದ ಅನುನಾಸಿಕ ವ್ಯಂಜನ. ನಾ ಯಾವಾಗ ಬರುತ್ತೋ ಆಗ ತಾ ವ್ಯಂಜನವನ್ನು ಹೊಡೆದೋಡಿಸಿ ನಾ ಬಂದು ಸೇರುತ್ತೆ.
ಪದವನ್ನು ಬಿಡಿಸಿದಾಗ ಸತ್ ಪ್ಲಸ್ ಮಾನವಾಗಿ ಪರಿವರ್ತನೆ ಆಗುತ್ತೆ. ಒತ್ತಕ್ಷರ ಯಾವುದಿದೆಯೋ ಅದು ಪೂರ್ವ ಪದದ ಮೊದಲ ಅಕ್ಷರವಾಗಿ ಬದಲಾಗುತ್ತೆ. ಸತ್ ಪ್ಲಸ್ ಮಾನ ಸನ್ಮಾನ. ಇದು ಕೂಡ ಅನುನಾಸಿಕ ಸಂಧಿಗೆ ಉದಾಹರಣೆ. ಮುಂದಿನ ಉದಾಹರಣೆಯನ್ನು ನೋಡೋಣ. ಅಮ್ಮಯ್ಯ, ಇಲ್ಲೂ ಕೂಡ ನಾವು ಗಮನಿಸಬೇಕಾದಂತಹದ್ದು ಮಾ ಅನ್ನುವಂಥದ್ದು ಅನುನಾಸಿಕ ವ್ಯಂಜನ. ಈ ಮಾ ಅನುನಾಸಿಕ ವ್ಯಂಜನವು ಅದೇ ವರ್ಗದ ಮೊದಲ ವ್ಯಂಜನವಾದಂತಹ ಪಾವನ್ನು ಒಡೆದು ಹೋಡಿಸಿ ಮಾ ಬಂದು ಸೇರಿದೆ. ಒತ್ತಕ್ಷರವಾಗಿ ಮಾ ಉತ್ತರ ಪದದ ಮೊದಲಲ್ಲಿ ಇರುವಂತಹದ್ದು ಒತ್ತಕ್ಷರವಾಗಿ ಬಂದಿದೆ. ಅಪ್ ಪ್ಲಸ್ ಮಯ ಸೇರಿದಾಗ ಅಮ್ಮಯವಾಗಿ ಪರಿವರ್ತನೆಯಾಗಿದೆ. ಇದು ಅನುನಾಸಿಕ ಸಂಧಿಗೆ ಇನ್ನೊಂದು ಉದಾಹರಣೆ. ಆತ್ಮೀಯರೇ, ಈಗ ನಿಮಗೊಂದು ಚಟುವಟಿಕೆ. ಪದವನ್ನು ನೀವು ಬಿಡಿಸಿ ಸಂಧಿಯ ಹೆಸರನ್ನು ಗುರುತಿಸಬೇಕು. ವಾಗ್ಮೂಲ, ಷಣ್ಮಾಸ, ಸನ್ಮಣಿ, ಅಮ್ಮಯ. ವಾಗ್ಮೂಲ ಪದವನ್ನು ಬಿಡಿಸಿದಾಗ ವಾಕ್ ಪ್ಲಸ್ ಮೂಲವಾಯಿತು. ಏಕೆ? ಅನುನಾಸಿಕ ವ್ಯಂಜನ ಜ್ಞಾ ಬಂದಿದೆ. ಜ್ಞಾ ಯಾವಾಗ ಬರುತ್ತೋ ಆಗ ಪೂರ್ವ ಪದದ ಕೊನೆಯ ವ್ಯಂಜನ ಕ ಆಗಿರುತ್ತೆ. ಷಟ್ ಪ್ಲಸ್ ಮಾಸ, ಷಣ್ಮಾಸ. ಇಲ್ಲಿ ಣಾ ಅನುನಾಸಿಕ ವ್ಯಂಜನವಾಗಿ ಬಂದಿದೆ. ಅನುನಾಸಿಕ ವ್ಯಂಜನ ಣಾ ಬಂದಾಗ ಪೂರ್ವ ಪದದ ಕೊನೆಯ ವ್ಯಂಜನ ಟ ಆಗಿರುತ್ತೆ. ಆದ್ದರಿಂದ ಷಟ್ ಪ್ಲಸ್ ಮಾಸ. ಸತ್ ಪ್ಲಸ್ ಮಣಿ, ಸನ್ಮಣಿ. ಇಲ್ಲೂ ಕೂಡ ನ ಅನುನಾಸಿಕ ವ್ಯಂಜನ, ಪೂರ್ವ ಪದದ ಕೊನೆಯಲ್ಲಿ ತಾ ಬಂದಿದೆ. ಯಾವಾಗ ನಾ ಅನುನಾಸಿಕ ವ್ಯಂಜನ ಬರುತ್ತೋ ಪದವನ್ನು ಬಿಡಿಸಿದಾಗ ಪೂರ್ವ ಪದದ ಕೊನೆಯಲ್ಲಿ ತಾ ವರ್ಗದ ಮೊದಲನೆಯ ವ್ಯಂಜನ ಬಂದು ಸೇರುತ್ತೆ. ಅಮ್ಮಯ, ನಾವಾಗಲೇ ತಿಳಿದುಕೊಂಡಿದ್ದೀವಿ, ಅಪ್ ಪ್ಲಸ್ ಮಯ. ಇಲ್ಲಿ ಜ್ಞಾ ಆದೇಶವಾಗಿ ಬಂದಿದೆ ವಾಗ್ಮಯ ವಾಗ್ಮೂಲದಲ್ಲಿ. ಷಣ್ಮಾಸದಲ್ಲಿ ನಾ ಆದೇಶವಾಗಿ ಬಂದಿದೆ. ಸತ್ ಪ್ಲಸ್ ಮಣಿಯಲ್ಲಿ ನಾ ಆದೇಶವಾಗಿ ಬಂದಿದೆ. ಅಪ್ ಪ್ಲಸ್ ಮಯದಲ್ಲಿ ಅಮ್ಮಯ ಮಾ ಆದೇಶವಾಗಿ ಬಂದಿದೆ. ಆತ್ಮೀಯರೇ, ನಿಮ್ಮ ನೆನಪಿನಲ್ಲಿ ಇದು ಇರಬೇಕು. ಕ ಟ ತ ಪಗಳಿಗೆ ಜ್ಞಾ ಣ ನಾಮಗಳು ಆದೇಶವಾಗಿ ಬರುತ್ತದೆ. ಪೂರ್ವ ಪದದ ಕೊನೆಯ ವ್ಯಂಜನಗಳು ಕಂಪಲ್ಸರಿ ಅನುನಾಸಿಕ ಸಂಧಿಯಲ್ಲಿ ಕ ಟ ತ ಪಗಳು ಮಾತ್ರವೇ ಇರುತ್ತೆ. ಆ ಜಾಗಕ್ಕೆ ಸಂಧಿ ಕಾರ್ಯ ನಡೆದಾಗ ಜ್ಞಾ ಣ ನಾಮಗಳು ಆದೇಶವಾಗಿ ಬರುತ್ತೆ. ಅಂದರೆ ಅದನ್ನು ಹೊಡೆದೋಡಿಸಿ ಇದು ಬಂದು ಸೇರುತ್ತೆ ಅನುನಾಸಿಕ ಸಂಧಿಯಲ್ಲಿ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಅನುನಾಸಿಕ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ವ್ಯಂಜನಗಳು ಬಿಟ್ಟು ಹೋಗಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದು ಸೇರುವುದು. ಉತ್ತರ ಪದದ ಮೊದಲ ಅಕ್ಷರಗಳು ಪೂರ್ವ ಪದಕ್ಕೆ ಒತ್ತಕ್ಷರವಾಗುತ್ತದೆ. ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ಅಕ್ಷರವನ್ನು ಹೊಡೆದೋಡಿಸಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದು ಸೇರುತ್ತೆ ಅಂತ ತಿಳ್ಕೊಂಡು, ಉತ್ತರ ಪದದ ಮೊದಲ ಅಕ್ಷರಗಳು ಏನಾಗುತ್ತೆ ಆ ಅನುನಾಸಿಕ ಅಕ್ಷರಗಳಿಗೆ ಒತ್ತಕ್ಷರಗಳಾಗಿ ಬಂದು ಸೇರುತ್ತೆ. ಇದು ಅನುನಾಸಿಕ ಸಂಧಿ. ಧನ್ಯವಾದಗಳು. ಆತ್ಮೀಯರೇ, ಇಂದಿನ ತರಗತಿಯಲ್ಲಿ ಶುತ್ವ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸವನ್ನು ತಿಳಿಸಿ. ಮನಸ್ ಪ್ಲಸ್ ಶುದ್ಧಿ, ಮನಃಶುದ್ಧಿ. ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನ ಸಕಾರಕ್ಕೆ ಶಕಾರವು ಆದೇಶವಾಗಿ ಬಂದು, ಹಾಗೆಯೇ ಪೂರ್ವ ಪದದ ಕೊನೆಯ ವ್ಯಂಜನ ಸಕಾರಕ್ಕೆ ಉತ್ತರ ಪದದ ಮೊದಲ ವ್ಯಂಜನ ಶಕಾರವು ಪರವಾಗಿ ಬಂದು ಒತ್ತಕ್ಷರವಾಗಿದೆ. ಯಶಸ್ ಪ್ಲಸ್ ಚಂದ್ರಿಕೆ, ಯಶಶ್ಚಂದ್ರಿಕೆ. ಇಲ್ಲೂ ಕೂಡ ಪೂರ್ವ ಪದದ ಕೊನೆಯ ವ್ಯಂಜನ ಸಕಾರಕ್ಕೆ ಶಕಾರವು ಆದೇಶವಾಗಿ ಬಂದು, ಪೂರ್ವ ಪದದ ಕೊನೆಯ ವ್ಯಂಜನ ಸಕಾರಕ್ಕೆ ಉತ್ತರ ಪದದ ಮೊದಲ ವ್ಯಂಜನ ಚಕಾರವು ಪರವಾಗಿ ಬಂದು ಒತ್ತಕ್ಷರವಾಗಿದೆ.
ಸತ್ ಪ್ಲಸ್ ಚಿತ್ರ ಸಚಿತ್ರ. ಇಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ತಕಾರಕ್ಕೆ ಚಕಾರವು ಆದೇಶವಾಗಿ ಬಂದು ಪೂರ್ವಪದದ ಕೊನೆಯ ವ್ಯಂಜನ ತಕಾರಕ್ಕೆ ಉತ್ತರ ಪದದ ಮೊದಲ ವ್ಯಂಜನ ಚಕಾರ ಪರವಾಗಿ ಒತ್ತಕ್ಷರವಾಗಿದೆ. ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ. ಇಲ್ಲೂ ಕೂಡ ಪೂರ್ವಪದದ ಕೊನೆಯ ವ್ಯಂಜನ ತಕಾರಕ್ಕೆ ಚಕಾರವು ಆದೇಶವಾಗಿ ಬಂದು ಪೂರ್ವಪದದ ಕೊನೆಯ ವ್ಯಂಜನ ತಕಾರಕ್ಕೆ ಉತ್ತರ ಪದದ ಮೊದಲ ವ್ಯಂಜನ ಚಕಾರವು ಬಂದು ಒತ್ತಕ್ಷರವಾಗಿದೆ. ಇದು ಯಾವ ಸಂಧಿ ಹೇಗೆ ಎಂಬುದನ್ನು ಮುಂದೆ ತಿಳಿದುಕೊಳ್ಳೋಣ. ಶು ಎಂದರೆ ಶಕಾರ ಮತ್ತು ಚ ವರ್ಗಾಕ್ಷರಗಳು. ಶ ಎಂದರೆ ಶಕಾರ, ಚು ಎಂದರೆ ಚ ವರ್ಗಾಕ್ಷರ ಎಂದರೆ ಚ ಛ ಜ ಝ ಞ. ಈ ಆರು ಅಕ್ಷರಗಳೇ ಶು ಎಂಬ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೆಯಿಸಿಕೊಳ್ಳುತ್ತದೆ. ಇವುಗಳು ಆದೇಶವಾಗಿ ಬರುವುದೇ ಶುತ್ವ ಸಂಧಿ ಎನಿಸುವುದು. ಅಂದರೆ ಶಕಾರಕ್ಕೆ ಶಕಾರ ವರ್ಗಾಕ್ಷರಗಳು, ಚಕಾರಕ್ಕೆ ಚ ಚ ಝ ಝ ಞ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಶುತ್ವ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸಬೇಕು, ಆದೇಶವಾಗಿ ಬರುವಂತಹ ವರ್ಗಾಕ್ಷರಗಳು ಉತ್ತರ ಪದದ ಮೊದಲಲ್ಲಿ ಕಂಡುಬರುತ್ತದೆ, ಹಾಗೆಯೇ ಅದೇ ವರ್ಗಾಕ್ಷರಗಳು ಒತ್ತಕ್ಷರವಾಗಿ ಬದಲಾಗಿರುತ್ತದೆ. ಇದನ್ನು ನಾವು ಶುತ್ವ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗಳ ಮೂಲಕ ಒಂದೊಂದಾಗಿ ಹೇಗೆ ಶುತ್ವ ಸಂಧಿಗಳು ಕಂಡುಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಉದಾಹರಣೆ, ಪಯಸ್ ಪ್ಲಸ್ ಶಯನ ಪಯಶ್ ಪ್ಲಸ್ ಶಯನವಾಗಿ ಬದಲಾಗುತ್ತೆ. ಸಂಧಿ ಕಾರ್ಯ ನಡೆದಾಗ ಪಯಶ್ಚಯನವಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಪೂರ್ವಪದದ ಕೊನೆಯ ವ್ಯಂಜನ ಸಕಾರಕ್ಕೆ ಶಕಾರವು ಪರವಾಗಿ ಬಂದು ಸಕಾರಕ್ಕೆ ಶಕಾರ ಆದೇಶವಾಗುತ್ತದೆ. ಅಂದರೆ ಸಕಾರ ಬಿಟ್ಟು ಹೋಗಿ, ಪೂರ್ವಪದದ ಕೊನೆಯ ವ್ಯಂಜನ ಸಹಕಾರವು ಬಿಟ್ಟು ಹೋಗಿ ಶಕಾರವು ಬಂದಿದೆ, ಸೇರಿದೆ. ಹಾಗೆಯೇ ಉತ್ತರ ಪದದ ಮೊದಲ ವ್ಯಂಜನವಾದಂತಹ ಶಕಾರವು ಪೂರ್ವಪದದ ಕೊನೆಯ ವ್ಯಂಜನ ಶಕಾರವಾಗಿರುವಂತಹ ಆದೇಶವಾಗಿ ಬದಲಾಗಿರುವಂತಹ ಶಕಾರಕ್ಕೆ ಒತ್ತಕ್ಷರವಾಗಿ ಕಂಡುಬರುತ್ತದೆ. ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು ಸಂಧಿ ಕಾರ್ಯ ನಡೆದಾಗ ಪೂರ್ವಪದದ ಕೊನೆಯ ಅಕ್ಷರ ಸಕಾರವಾಗಿದ್ದರೆ ಸಂಧಿಯಾದಾಗ ಸಕಾರ ಬಿಟ್ಟು ಹೋಗಿ ಆ ಜಾಗಕ್ಕೆ ಶ ಸೇರುತ್ತದೆ. ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರವಾದಂತಹ ಶಕಾರವು, ಇಲ್ಲಿ ನೋಡಿ ಪಯಸ್ ಪ್ಲಸ್ ಶಯನ, ಶಯನ ಅನ್ನುವಂಥದ್ದು ಪೂರ್ವಪದದ ಮೊದಲ ವ್ಯಂಜನ. ಆ ವ್ಯಂಜನವು ಪೂರ್ವಪದದ ಕೊನೆಯ ಅಕ್ಷರವಾದ ಶಕಾರಕ್ಕೆ, ಅಂದರೆ ಶಕಾರವಾಗಿ ಬದಲಾಗಿರುವಂತಹ ವ್ಯಂಜನಕ್ಕೆ, ಅದೇ ಶಕಾರ ಪೂರ್ವಪದದ ಕೊನೆಯ ವ್ಯಂಜನಕ್ಕೆ ಉತ್ತರ ಪದದ ಮೊದಲ ವ್ಯಂಜನವಾದಂತಹ ಶಕಾರ, ಅಂದರೆ ಪಯಶಯನ ಶಯನ ಶಕಾರ ಒತ್ತಕ್ಷರವಾಗಿ ಜೊತೆಗೆ ಸೇರುತ್ತದೆ. ಆಗ ಸಂಧಿ ಕಾರ್ಯ ನಡೆದು ಪಯಶಯನವಾಗಿ ಬದಲಾಗುತ್ತದೆ. ಇದು ಶುತ್ವ ಸಂಧಿಗೆ ಮೊದಲ ಉದಾಹರಣೆ. ಈಗ ಎರಡನೆಯ ಉದಾಹರಣೆಯನ್ನು ನೋಡೋಣ. ಮನಸ್ ಪ್ಲಸ್ ಚಂಚಲ ಮನಶ್ ಪ್ಲಸ್ ಚಂಚಲ ಮನಶ್ಚಂಚಲ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಮನಶ್ಚಂಚಲದಲ್ಲಿ ಪದವನ್ನು ಬಿಡಿಸಿದಾಗ ಮನಸ್ ಪ್ಲಸ್ ಚಂಚಲವಾಗುತ್ತದೆ. ಅಂದರೆ ಪೂರ್ವಪದದ ಕೊನೆಯ ವ್ಯಂಜನವಾದಂತಹ ಸಕಾರಕ್ಕೆ ಚಕಾರವು ಪರವಾಗಿ ಬಂದು ಹಾಗೆಯೇ ಸಕಾರಕ್ಕೆ ಶಕಾರ ಆದೇಶವಾಗುತ್ತದೆ. ಅಂದರೆ ಪೂರ್ವಪದದ ಕೊನೆಯ ವ್ಯಂಜನವಾದಂತಹ ಸಕಾರವು ಬಿಟ್ಟು ಹೋಗಿ ಶಕಾರ ಬಂದಿದೆ. ಇಲ್ಲಿ ಗಮನಿಸಬೇಕು, ಮನಸ್ ಪ್ಲಸ್ ಚಂಚಲ ಅದು ಮನಸ್ ಪ್ಲಸ್ ಚಂಚಲವಾಗಿ ಬದಲಾಗಿದೆ, ಅಂದರೆ ಶಕಾರ ಬಂದು ಸೇರಿದೆ. ಶಕಾರ ಬಂದು ಸೇರಿದ ನಂತರದಲ್ಲಿ ಉತ್ತರ ಪದದ ಮೊದಲನೆಯ ವ್ಯಂಜನವಾದಂತಹ ಚಕಾರ ಚಂಚಲ ಚ ಚಕಾರವು
ಶಕಾರಕ್ಕೆ ಏನಾಗಿದೆ, ಒತ್ತಕ್ಷರವಾಗಿ ಬದಲಾಗಿದೆ, ಹಾಗೆ ಒತ್ತಕ್ಷರವಾಗುತ್ತದೆ, ಆಗ ಮನಶ್ಚಂಚಲವಾಗುತ್ತದೆ. ಸಂಧಿಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ಸಕಾರಕ್ಕೆ ಸಂಧಿಕಾರ್ಯವಾದಾಗ ಸಕಾರ ಬಿಟ್ಟು ಹೋಗುತ್ತದೆ, ಶಕಾರ ಏನಾಗುತ್ತೆ ಆ ಜಾಗಕ್ಕೆ ಬಂದು ಸೇರ್ತದೆ. ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರವಾದಂತಹ ಚಕಾರ ಚಂಚಲ ಚ ಚಕಾರವು ಪೂರ್ವ ಪದದ ಕೊನೆಯ ಅಕ್ಷರವಾದಂತಹ ಮನಶ್ ಶಕಾರಕ್ಕೆ ಒತ್ತಕ್ಷರವಾಗಿ ಜೊತೆಗೆ ಸೇರುತ್ತದೆ, ಆಗ ಮನಶ್ಚಂಚಲವಾಗಿ ಬದಲಾಗುತ್ತದೆ. ಇದು ಶುತ್ವ ಸಂಧಿಯ ಎರಡನೆಯ ಉದಾಹರಣೆ. ಮತ್ತೊಂದು ಉದಾಹರಣೆಯನ್ನು ನಾವೀಗ ನೋಡೋಣ. ಶರತ್ ಪ್ಲಸ್ ಚಂದ್ರ, ಶರಚ್ ಪ್ಲಸ್ ಚಂದ್ರ ಶರಚ್ಚಂದ್ರ. ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ತಕಾರಕ್ಕೆ ಚಕಾರವು ಪರವಾಗಿ ತಕಾರಕ್ಕೆ ಚಕಾರ ಆದೇಶವಾಗಿದೆ. ಅಂದರೆ ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ತಕಾರ ಬಿಟ್ಟು ಹೋಗಿ ಅದೇ ಜಾಗಕ್ಕೆ ಚಕಾರ ಬಂದು ಸೇರಿದೆ, ಹೊಸದಾಗಿ ಬಂದು ಆದೇಶವಾಗಿ ಬಂದು ಸೇರಿದೆ. ಮತ್ತು ಉತ್ತರ ಪದದ ಮೊದಲ ವ್ಯಂಜನವಾದಂತಹ ಚಂದ್ರ ಚ ಚಕಾರವು ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ಚಕಾರಕ್ಕೆ ಚ ಬಂದು ಸೇರಿದೆ, ತಾ ಬಿಟ್ಟು ಹೋಗಿ ಅಲ್ಲಿಗೆ ಅದೇ ವ್ಯಂಜನದ ಅಂದರೆ ಉತ್ತರ ಪದದ ಮೊದಲ ವ್ಯಂಜನ ಒತ್ತಕ್ಷರವಾಗಿದೆ. ಸಂಧಿಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ಅಕ್ಷರ ತಕಾರವಾಗಿದ್ದರೆ ಸಂಧಿಯಾಗುವಾಗ ತಕಾರ ಬಿಟ್ಟು ಹೋಗಿ ಚಕಾರ ಸೇರುತ್ತದೆ. ಹಾಗೆ ಉತ್ತರ ಪದದ ಮೊದಲ ಅಕ್ಷರವಾದಂತಹ ಚಕಾರವು ಪೂರ್ವ ಪದದ ಕೊನೆಯ ಅಕ್ಷರವಾದಂತಹ ಚಕಾರಕ್ಕೆ ಒತ್ತಕ್ಷರವಾಗಿ ಜೊತೆಗೆ ಸೇರುತ್ತದೆ. ಇಲ್ಲಿ ನೋಡಿ, ಶರತ್ ಪ್ಲಸ್ ಚಂದ್ರ, ಇಲ್ಲಿ ತಕಾರ ಬಿಟ್ಟು ಹೋಗಿ ಶರಚ್ ಪ್ಲಸ್ ಚಂದ್ರ ಆಗುತ್ತೆ, ಅಂದರೆ ತಾ ಹೋಗಿ ಚಾ ಬಂದಿದೆ. ಮತ್ತು ಈ ಚಾಗೆ ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ಚಾಗೆಯೇ ಉತ್ತರ ಪದದ ಮೊದಲ ವ್ಯಂಜನ ಏನಾಗಿದೆ, ಒತ್ತಕ್ಷರವಾಗಿ ಬದಲಾಗಿದೆ, ಬಂದು ಸೇರಿಕೊಂಡಿದೆ ಸಂಧಿಕಾರ್ಯ ನಡೆದಾಗ ಜೋಡಿಸಿದಾಗ, ಆಗ ಶರಚ್ಚಂದ್ರವಾಗಿ ಬದಲಾಗಿದೆ. ಇಲ್ಲಿ ನಾವು ಗಮನಿಸಬೇಕು. ಇದು ಶುತ್ವ ಸಂಧಿಯ ಮೂರನೆಯ ಉದಾಹರಣೆ. ಮತ್ತೊಂದು ಉದಾಹರಣೆಯ ಮೂಲಕ ನಾವೀಗ ತಿಳಿದುಕೊಳ್ಳೋಣ. ಜಗತ್ ಪ್ಲಸ್ ಜ್ಯೋತಿ ಜಗಜ್ ಪ್ಲಸ್ ಜ್ಯೋತಿಯಾಗಿ ಬದಲಾಗುತ್ತೆ. ಸಂಧಿಕಾರ್ಯ ನಡೆದಾಗ ಜಗಜ್ಯೋತಿ ಆಗುತ್ತೆ. ಹೇಗಾಗುತ್ತೆ ತಿಳಿದುಕೊಳ್ಳೋಣ. ಜಗತ್ ಪ್ಲಸ್ ಜ್ಯೋತಿ, ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನ ತಾ ಇದೆ, ಉತ್ತರ ಪದದ ಮೊದಲ ವ್ಯಂಜನ ಜ ಇದೆ. ಶುತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನ ತಕಾರಕ್ಕೆ ಜಕಾರವು ಹೊಸದಾಗಿ ಆದೇಶವಾಗಿ ಬಂದು ಸೇರುತ್ತೆ, ಅಂದರೆ ತಕಾರವನ್ನು ಹೊಡೆದೋಡಿಸಿ ಜಕಾರ ಬಂದು ಸೇರುತ್ತೆ, ಪರವಾಗಿ ಬರುತ್ತೆ. ಹಾಗೆಯೇ ತಕಾರಕ್ಕೆ ಜಕಾರ ಆದೇಶವಾಗುತ್ತೆ. ನಾನು ಈಗಾಗಲೇ ಹೇಳಿದೆ, ತಕಾರವನ್ನು ಹೊಡೆದೋಡಿಸಿ ಜಕಾರ ಬಂದು ಸೇರುತ್ತೆ. ಅದೇ ರೀತಿಯಾಗಿ ಉತ್ತರ ಪದದ ಮೊದಲ ವ್ಯಂಜನವಾದಂತಹ ಜಕಾರವು, ಇಲ್ಲಿ ಜ್ಯೋತಿ ಜ ಅನ್ನುವಂಥದ್ದು ಉತ್ತರ ಪದದ ಮೊದಲ ವ್ಯಂಜನ, ಅದೇನಾಗುತ್ತೆ, ಪೂರ್ವ ಪದದ ಕೊನೆಯ ವ್ಯಂಜನವಾಗಿ ಈಗ ಯಾವುದಿದೆ, ಜಕಾರ ಇದೆ, ಅದಕ್ಕೆ ಒತ್ತಕ್ಷರವಾಗಿ ಕನ್ವರ್ಟ್ ಆಗುತ್ತೆ, ಬದಲಾಗುತ್ತೆ. ಆಗ ಜಗತ್ ಪ್ಲಸ್ ಜ್ಯೋತಿ ಇದ್ದದ್ದು ಜಗಜ್ ಪ್ಲಸ್ ಜ್ಯೋತಿ ಆಗುತ್ತೆ. ಸಂಧಿಕಾರ್ಯ ನಡೆದಾಗ ಜಗಜ್ಯೋತಿಯಾಗಿ ಬದಲಾಗುತ್ತೆ. ಅಂದರೆ ತಕಾರ ಬಿಟ್ಟು ಹೋಗಿ, ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ತಕಾರ ಬಿಟ್ಟು ಹೋಗಿ ಚಕಾರ ಬಂದು ಸೇರುತ್ತೆ. ಹಾಗೆಯೇ ಉತ್ತರ ಪದದ ಮೊದಲನೆಯ ವ್ಯಂಜನವಾದಂತಹ ಜಕಾರವು ಒತ್ತಕ್ಷರವಾಗಿ ಕನ್ವರ್ಟ್ ಆಗುತ್ತೆ. ಸಂಧಿಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ಅಕ್ಷರ ತಕಾರವಾಗಿದ್ದರೆ, ಗಮನಿಸಬೇಕು, ಸಂಧಿಯಾಗುವಾಗ ತಕಾರ ಬಿಟ್ಟು ಹೋಗಿ ಜಕಾರವು ಸೇರುತ್ತದೆ. ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರವಾದಂತಹ ಜಕಾರವು ಪೂರ್ವ ಪದದ ಕೊನೆಯ ಅಕ್ಷರವಾದಂತಹ ಅಂದರೆ ಆದೇಶವಾಗಿ ಬದಲಾಗಿರುವಂತಹ ಜಕಾರಕ್ಕೆ ಅದೇ ವ್ಯಂಜನವಾಗಿ, ಅಂದರೆ ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ಜಕಾರಕ್ಕೆ ಈಗ ಇಲ್ಲಿ ಜಗತ್ ಪ್ಲಸ್ ಜ್ಯೋತಿ, ಇಲ್ಲಿ ಉತ್ತರ ಪದದ ಮೊದಲನೆಯ ವ್ಯಂಜನ ಜ ಆಗಿದೆ. ಆ ಜಾವು ಒತ್ತಕ್ಷರವಾಗಿ ಜೊತೆಗೆ ಸೇರುತ್ತದೆ. ಇದು ಶುತ್ವ ಸಂಧಿಯ ಮತ್ತೊಂದು ಉದಾಹರಣೆಯಾಗಿದೆ.
ಆತ್ಮೀಯರೇ, ಶುತ್ವ ಸಂಧಿಯಲ್ಲಿ ಯಾವ್ಯಾವ ವ್ಯಂಜನಗಳು ಮಾತ್ರವೇ ಸೇರುತ್ತದೆ ಅನ್ನೋದನ್ನು ನಾವೀಗ ಗಮನಿಸೋಣ. ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಸೇರಿದರೆ ಸಂಧಿಯಾಗುತ್ತದೆ ಎಂಬುದನ್ನು ನಾವು ಗಮನಿಸಿದ್ದೀವಿ. ಇಲ್ಲಿ ಒಂದು ಉದಾಹರಣೆ ಇದೆ. ಮನಃಶುದ್ಧಿ, ಇಲ್ಲಿ ಶುದ್ಧಿ ಶು ಅನ್ನುವಂತಹದ್ದು ಶುತ್ವ ಸಂಧಿಗೆ ಉದಾಹರಣೆ, ಅಂದರೆ ಬದಲಾಗಿದೆ, ಶುತ್ವ ಸಂಧಿಯಾಗಿ ಬದಲಾಗಿದೆ. ಹೇಗೆ ಬದಲಾಗಿದೆ? ನಾವು ಆಗಲೇ ತಿಳಿದ ಹಾಗೆ ಸಕಾರಕ್ಕೆ ಶಕಾರವು ಆದೇಶವಾಗಿ ಬಂದು ಉತ್ತರ ಪದದ ಕೊನೆಯ ವ್ಯಂಜನವು ಒತ್ತಕ್ಷರವಾಗಿ ಬದಲಾಗುತ್ತೆ. ಅಂದರೆ ಶುತ್ವ ಸಂಧಿಯಲ್ಲಿ ಸಕಾರ ಯಾವಾಗ ಬರುತ್ತದೋ, ಶು ಎನ್ನುವಂತಹ ಪದ ಯಾವಾಗ ಬರುತ್ತದೋ, ಆವಾಗ ಪೂರ್ವ ಪದದ ಕೊನೆಯ ವ್ಯಂಜನ ಸಕಾರ, ಪದ ಬಿಡಿಸಿದಾಗ ಅದು ಸಕಾರವಾಗಿ ಬದಲಾಗುತ್ತೆ. ಹಾಗೆಯೇ ಉತ್ತರ ಪದದ ಮೊದಲ ವ್ಯಂಜನ ಶಕಾರ ಶು ಆಗಿರುತ್ತೆ. ಆಯಿತಾ? ಅವೆರಡೂ ಸೇರಿದಾಗ, ಅಂದರೆ ಸಕಾರ ಬಿಟ್ಟು ಹೋಗಿ ಹೊಸದಾಗಿ ಶಕಾರ ಆದೇಶವಾಗಿ ಬಂದು ಸೇರುತ್ತೆ ಶುತ್ವ ಸಂಧಿಯಲ್ಲಿ. ಅದಕ್ಕೆ ಇಲ್ಲಿ ಗಮನಿಸಬೇಕು, ಸಾ ಪ್ಲಸ್ ಶು ಇಸ್ ಈಕ್ವಲ್ ಟು ಶು. ಹೇಗಾಯಿತು? ಶು ಇಸ್ ಈಕ್ವಲ್ ಟು ಸಾ, ಸಕಾರಕ್ಕೆ, ಪೂರ್ವ ಪದದ ಕೊನೆಯ ವ್ಯಂಜನವಾದಂತಹ ಸಕಾರಕ್ಕೆ ಹೊಸದಾಗಿ ಶಕಾರವು ಆದೇಶವಾಗಿ ಬರುತ್ತೆ. ಆಗ ಸಾ ಮೈನಸ್ ಶ, ಶಾ ದೊಡ್ಡದು, ಸಾವನ್ನು ಹೊಡೆದೋಡಿಸುತ್ತೆ, ಪ್ಲಸ್ ಶು ಅಂದರೆ ಉತ್ತರ ಪದದ ಮೊದಲ ವ್ಯಂಜನ. ಶು ಇಸ್ ಈಕ್ವಲ್ ಟು, ಈಗ ಸಕಾರವನ್ನು ಹೊಡೆದೋಡಿಸಿದೆ, ಅಲ್ಲಿಗೆ ಶಾ ಬಂದಿದೆ, ಶಾ ಪ್ಲಸ್ ಶು ಸೇರಿ ಶು ಆಗಿದೆ. ಶುತ್ವ ಸಂಧಿಯಲ್ಲಿ ಮನಃಶುದ್ಧಿ, ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದು ಉತ್ತರ ಪದದ ಮೊದಲ ವ್ಯಂಜನ ಸೇರಿ ಮನಃಶುದ್ಧಿಯಾಗಿದೆ. ಇದು ಮೊದಲನೆಯ ಉದಾಹರಣೆ. ಸಾ ಬಂದಾಗ, ಶೂ ಬಂದಾಗ ನಾವು ಗಮನಿಸಬೇಕಾಗಿರುವಂತಹ ಒಂದು ವ್ಯತ್ಯಾಸ. ಶೂ ಬಂದಾಗ ಸಕಾರ ಪದ ಬಿಡಿಸಿದಾಗ ಬರುತ್ತೆ. ಅರ್ಥ ಆಯ್ತಾ? ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತೊಂದು ಉದಾಹರಣೆಯನ್ನು, ಮತ್ತೊಂದು ಪದ ಪ್ರಯೋಗವನ್ನು ನೋಡೋಣ. ಅಲ್ಲಿ ಯಾವ ವ್ಯಂಜನ ಬಂದರೆ ಶುತ್ವ ಸಂಧಿಯಾಗುತ್ತೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಇಲ್ಲಿನ ಉದಾಹರಣೆಯನ್ನು ನೋಡೋಣ. ಮನಶ್ಚಂಚಲ, ಇಲ್ಲೂ ಕೂಡ ಪದವನ್ನು ಬಿಡಿಸಿದಾಗ ಮನಸ್ ಪ್ಲಸ್ ಚಂಚಲವಾಗುತ್ತೆ. ಗಮನಿಸಬೇಕು, ಮನಶ್ಚಂಚಲದಲ್ಲಿ ಶಕಾರ ಆದೇಶವಾಗಿ ಬಂದಿದೆ. ಸಾ ಬಂದಾಗ ಶ ಆದೇಶವಾಗಿ ಬಂದೇ ಬರುತ್ತೆ ಶುತ್ವ ಸಂಧಿಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಸಕಾರವನ್ನು ಹೊಡೆದೋಡಿಸಿ ಶಕಾರ ಏನಾಗುತ್ತೆ? ಪೂರ್ವ ಪದದ ಕೊನೆಯಲ್ಲಿ ಸೇರಿಕೊಳ್ಳುತ್ತೆ, ಉತ್ತರ ಪದದ ಮೊದಲಲ್ಲಿ. ಹಾಗೆಯೇ ಚಂಚಲ, ಮನಸ್ ಪ್ಲಸ್ ಚಂಚಲ, ಚಂಚಲ ಅನ್ನುವಂಥದ್ದು ಉತ್ತರ ಪದದ ಮೊದಲನೆಯ ವ್ಯಂಜನವಾಗಿದೆ ಚ. ಸಕಾರವನ್ನು ಹೊಡೆದೋಡಿಸಿದಾಗ ಶಕಾರ ಬಂದು ಪೂರ್ವ ಪದದ ಕೊನೆಯಲ್ಲಿ ಸೇರುತ್ತೆ, ಶ ಪ್ಲಸ್ ಚ ಎರಡು ಸೇರಿದಾಗ ಶ ಶ್ಚ ಆಗುತ್ತೆ. ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲವಾಗುತ್ತೆ. ಇದು ಸಕಾರಕ್ಕೆ ಶಕಾರವು ಆದೇಶವಾಗಿ ಬಂದಾಗ ಆಗುವಂತಹದ್ದು. ಶುತ್ವ ಸಂಧಿಯಲ್ಲಿ ಗಮನದಲ್ಲಿ ನಾವು ಇಟ್ಕೋಬೇಕು. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಶರಚ್ಚಂದ್ರ, ಬೃಹಶ್ಚತ್ರ, ಜಗಜ್ಯೋತಿ, ಇಲ್ಲಿ ಶುತ್ವ ಸಂಧಿ ಆಗಿದೆ, ಆದರೆ ಇಲ್ಲಿ ಸಕಾರಕ್ಕೆ ಶಕಾರ ಬಂದಿಲ್ಲ. ನಾವು ಇಲ್ಲಿ ಮೊದಲಾಗಿ ಗಮನಿಸಬೇಕು, ಸಕಾರಕ್ಕೆ ಶಕಾರವೂ ಬರುತ್ತೆ, ಹಾಗೆಯೇ ತಾ ಅನ್ನುವಂತಹ ಪದ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನವಾಗಿ ಬಂದರೆ, ತಾ ಅನ್ನುವಂತಹ ಅಕ್ಷರ ವ್ಯಂಜನವಾಗಿ ಬಂದರೆ ಉತ್ತರ ಪದದ ಮೊದಲಲ್ಲಿ ಚ ವರ್ಗಾಕ್ಷರವಾದಂತಹ ಚ ಚ ಜ ಈ ವರ್ಗೀಯ ವ್ಯಂಜನಗಳು ಬಂದು ಸೇರುತ್ತೆ. ಹೇಗೆ ಸೇರುತ್ತೆ? ಒತ್ತಕ್ಷರವಾಗೂ ಸೇರುತ್ತೆ, ಹಾಗೆಯೇ ಆದೇಶವಾಗಿಯೂ ಬಂದು ಸೇರುತ್ತೆ. ನಾವು ಗಮನಿಸಬೇಕು, ಶರಚ್ಚಂದ್ರ ಇಲ್ಲಿ ನಾವು ಗಮನಿಸಬೇಕು, ಚಕಾರಕ್ಕೆ ಚಕಾರವೇ ಆದೇಶವಾಗಿ ಬಂದಿದೆ. ಪದವನ್ನು ಬಿಡಿಸಿದಾಗ ಶರತ್ ಪ್ಲಸ್ ಚಂದ್ರ. ನಾವು ಗಮನಿಸಬೇಕಾಗಿರುವಂತಹ ವ್ಯತ್ಯಾಸ ಏನು? ಚಕಾರಕ್ಕೆ ಚಕಾರವೇ ಒತ್ತಕ್ಷರವಾಗಿ ಬಂದಾಗ ಪದವನ್ನು ನಾವು ಬಿಡಿಸಿದಾಗ ಅದು ಶರತ್ ಆಗಿ ಬದಲಾಗುತ್ತೆ. ಅಂದರೆ ತಕಾರ ಇರುತ್ತೆ, ಆ ಜಾಗಕ್ಕೆ ಚ ಅನ್ನುವಂತಹ ವರ್ಗಾಕ್ಷರ ಬಂದು ಸೇರಿರುತ್ತೆ. ಶರತ್ ಪ್ಲಸ್ ಚಂದ್ರ ಶರಚ್ಚಂದ್ರ. ಅದು ಪೂರ್ವ ಪದದ ಕೊನೆಯ ವ್ಯಂಜನವಾಗಿ ಚಕಾರ ಬಂದು ಸೇರಿದ್ರೆ ಉತ್ತರ ಪದದ ಮೊದಲಲ್ಲಿ ಆಗಲೇ ಚಂದ್ರ ಅನ್ನುವಂತಹ ಪದ ಇದೆ, ಅದು ಏನಾಗುತ್ತೆ? ಒತ್ತಕ್ಷರವಾಗಿ ಬದಲಾಗುತ್ತೆ. ಗಮನದಲ್ಲಿ ಇಟ್ಕೋಬೇಕು. ಎರಡನೆಯ ಉದಾಹರಣೆ ಬೃಹತ್ ಛತ್ರ. ಪದವನ್ನು ಬಿಡಿಸಿದಾಗ ಬೃಹತ್ ಪ್ಲಸ್ ಛತ್ರ, ಬೃಹಚ್ಛತ್ರ. ಇಲ್ಲಿ
ತಪ್ಪಾಗಿದೆ, ಗಮನಿಸಬೇಕು. ಬೃಹಚ್ಛತ್ರ ಚ ಅನ್ನುವಂತಹ ಪದ ಅಲ್ಲಿ ಸೇರಿಕೊಳ್ಳುತ್ತೆ, ಒತ್ತಕ್ಷರವಾಗಿ ಸೇರಿಕೊಳ್ಳುತ್ತೆ. ಹಾಗೆಯೇ ಜಗಜ್ಯೋತಿ, ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ, ಜಗತ್ ಪ್ಲಸ್ ಜ್ಯೋತಿ ಅಲ್ಲೂ ಕೂಡ ಜ ಅನ್ನುವಂತಹ ವರ್ಗಾಕ್ಷರ ಏನಾಗುತ್ತೆ, ಆದೇಶವಾಗಿ ಪೂರ್ವ ಪದದ ಕೊನೆಯ ವ್ಯಂಜನಕ್ಕೆ ಬಂದು ಸೇರುತ್ತೆ. ಉತ್ತರ ಪದದ ಮೊದಲನ ವ್ಯಂಜನವಾದಂತಹ ಜೋ ಜ್ಯೋತಿ ಜೋ ಎನ್ನುವಂತಹ ವ್ಯಂಜನ ಸೇರಿಕೊಂಡು ಜಗಜ್ಯೋತಿಯಾಗಿ ಬದಲಾಗುತ್ತೆ. ಇಲ್ಲಿ ಬೃಹಚ್ಛತ್ರ ಅನ್ನುವಂತಹ ಪದವನ್ನು ನಾವು ಗಮನಿಸಬೇಕು. ಬೃಹತ್ ಪ್ಲಸ್ ಛತ್ರ, ಛ ಅನ್ನುವಂತಹ ಪದ ಏನಾಗಿದೆ, ತಾಗೆ ಆದೇಶವಾಗಿ ಬಂದು ಸೇರಿರುತ್ತದೆ. ಇದನ್ನು ನಾವು ಗಮನಿಸಬೇಕು. ಇದು ಜಷ್ಟ್ವ ಸಂಧಿಗೆ ಉದಾಹರಣೆಗಳು. ಕೊನೆಯದಾಗಿ ಶುತ್ವ ಸಂಧಿಯಲ್ಲಿ ಕಂಪಲ್ಸರಿ ಬರುವಂತಹ ಅಕ್ಷರಗಳು ಇಷ್ಟೆ. ಸಕಾರಕ್ಕೆ ಶಕಾರವು ಆದೇಶವಾಗಿ ಬರುತ್ತೆ, ತಕಾರಕ್ಕೆ ಚ ಛ ಜ ಆದೇಶವಾಗಿ ಬರುತ್ತೆ. ಇದನ್ನು ಬಿಟ್ಟರೆ ಇನ್ಯಾವುದೇ ವ್ಯಂಜನಗಳು ಬಂದು ಸೇರೋದಿಲ್ಲ. ಇದು ಶುತ್ವ ಸಂಧಿ. ಎಲ್ಲಿ ಅದೇ ಸ್ವರದ ಅದೇ ವ್ಯಂಜನಗಳು ಸೇರಿರುತ್ತೋ ಅದನ್ನು ನಾವು ಗಮನಿಸಬೇಕು. ಆಗ ಆ ಪದಗಳು ಶುತ್ವ ಸಂಧಿಗೆ ಉದಾಹರಣೆಗಳಾಗಿರುತ್ತದೆ. ಇದನ್ನು ನಾವು ಗಮನಿಸಬೇಕು. ಪದವನ್ನು ನೋಡಿದ ತಕ್ಷಣವೇ ಅದು ಯಾವ ಸಂಧಿ ಅನ್ನೋದನ್ನು ನಾವು ಗುರುತಿಸುವಂತೆ ಆಗಿರಬೇಕು. ಅದನ್ನು ನೋಡಿದ ತಕ್ಷಣ ಈಗ ಮನಃಶುದ್ಧಿ, ಶುದ್ಧಿ ಶಾಗೆ ಶಾವತ್ತಕ್ಷರವಾಗಿ ಬಂದಿದೆ. ಪದವನ್ನು ಬಿಡಿಸಿದಾಗ ಏನಾಗಬೇಕು, ಪೂರ್ವ ಪದದ ಕೊನೆಯ ವ್ಯಂಜನ ಸ ಆಗಬೇಕು, ಉತ್ತರ ಪದದ ಮೊದಲ ವ್ಯಂಜನ ಶು ಆಗಬೇಕು. ಮನಸ್ ಪ್ಲಸ್ ಶುದ್ಧಿ, ಹಾಗೆ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ, ಜಗಜ್ಯೋತಿ ಜೋ ಅನ್ನುವಂತಹ ಪದ ಬಂದಾಗ ಒತ್ತಕ್ಷರವಾಗಿ ಅದೇ ಸ್ವರ ಬಂದು ಅದೇ ವ್ಯಂಜನ ಬಂದಿದೆ. ಪದವನ್ನು ಬಿಡಿಸೋದು ಹೇಗೆ, ಪೂರ್ವ ಪದದ ಕೊನೆಗೆ ತಕಾರ ಬರಬೇಕು, ತ ಜಗತ್ ಪ್ಲಸ್ ಜ್ಯೋತಿ, ಹೀಗೆ ನಾವು ಗುರುತಿಸ್ಕೊಂಡು ಹೋಗಬೇಕು. ಧನ್ಯವಾದಗಳು. ಇಲ್ಲಿಗೆ ಸಂಸ್ಕೃತ ಸಂಧಿಗಳು ಮುಕ್ತಾಯವಾಗಿದೆ.